ಎಲ್ಲರೂ ನಮಸ್ಕಾರ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸುಮಾರು 27 ಅಭ್ಯರ್ಥಿಗಳನ್ನ ಈ ಸಾರಿ 2019 ಲೋಕಸಭಾ ಚುನಾವಣೆಗೆ ಸಂಸದರಾಗಿ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಎಲೆಕ್ಷನ್ಗೆ ಅನೌನ್ಸ್ ಮಾಡಿದ್ವಿ. ಫಸ್ಟು ಫೇಸಲ್ಲಿ 14 ಜನ, ಸೆಕೆಂಡ್ ಫೇಸಲ್ಲಿ 13 ಜನ. ಕೆಲವು ಕಾರಣಾಂತರಗಳಿಂದ ನಮಗೆ ಸೂಕ್ತ ಅಭ್ಯರ್ಥಿ ಸಿಗಲಿಲ್ಲ ಅಂತ ಬಳ್ಳಾರಿಯಲ್ಲಿ ಈ ಸತಿ ನಿಲ್ಲಿಸೋದಕ್ಕಾಗಲಿಲ್ಲ. ಖಂಡಿತ ನೆಕ್ಸ್ಟ್ ಟೈಮ್ ಪ್ರಯತ್ನ ಪಡ್ತೀವಿ. ಈಗ 27 ಅಭ್ಯರ್ಥಿಗಳನ್ನ ಎಲೆಕ್ಷನ್ ನಿಲ್ಲಿಸಿದ್ದೀವಿ. ಒಂದು ಸಂಪೂರ್ಣ ಬದಲಾವಣೆಯ ಒಂದು ದೃಷ್ಟಿಯಿಂದ ನಿಜವಾದ ಪ್ರಜಾಪ್ರಭುತ್ವದ ಸಂವಿಧಾನದಲ್ಲಿ ಏನಿದೆಯೋ ಅದನ್ನು ಅದಕ್ಕೆ ವಾಪಸ್ ಹೋಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ನಿಜವಾದ ಪ್ರಜಾಪ್ರಭುತ್ವ ಬರಬೇಕು ಅಂದರೆ ಇಲ್ಲಿ ನಮಗೆ ನಾಯಕರು ಬೇಡ, ಸೇವಕರು ಬೇಡ, ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್ ತರಬೇಕು. ಅವ್ರನ್ನ ಕರೆಕ್ಟ್ ಮಾಡೋದಕ್ಕೆ ಜನಗಳಿಗೆ ಅಧಿಕಾರ ಇರಬೇಕು, ಅವ್ರನ್ನ ಕೆಳಗಿಳಿಸೋದಕ್ಕೆ ಒಂದು ಅಧಿಕಾರ ಇರಬೇಕು. ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಈ ಥರದ್ದೊಂದು ಟೆಕ್ನಾಲಜಿ ಯೂಸ್ ಮಾಡಿ ಈ ವಿಚಾರಗಳನ್ನೇ ಪ್ರಚಾರವಾಗಿ ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದೀವಿ. ಸೊ ತುಂಬ ಮಾಧ್ಯಮಗಳಿಂದ, ಆಮೇಲೆ ಸೋಷಿಯಲ್ ಮೀಡಿಯಾದಿಂದ, ತುಂಬ ಯುವಕರಿಂದ ತುಂಬ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂದರೆ ನಮಗೊಂದು 72 ವರ್ಷದಿಂದ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದೀವಿ ನಾವು. ದೊಡ್ಡದಾಗಿ ಪ್ರಚಾರ ಮಾಡಿದಾಗ ಅದಕ್ಕೆ ಬೆಂಬಲ ಇದೆ ಅನ್ಕೊಳ್ಳೋವಂಥದ್ದು, ಅದೇ ದಾರಿಯಲ್ಲೆಲ್ಲ ಹೋಗಿ ಗೆಲ್ಲೋವಂಥದ್ದು, ಆಮೇಲೆ ಇಲ್ಲಿ ಅಭ್ಯರ್ಥಿ ಗೆಲ್ಲಬೇಕು ಅನ್ನುವಂಥದ್ದು, ಅದನ್ನು ಸಂಪೂರ್ಣ ಬದಲಾವಣೆ ಮಾಡಿ ಇಲ್ಲಿ ಗೆಲ್ಲಬೇಕಾಗಿರೋದು ಅಭ್ಯರ್ಥಿ ಅಲ್ಲ, ಅಭ್ಯರ್ಥಿಯ ವಿಚಾರ, ಅಭ್ಯರ್ಥಿ ಹೇಗೆ ಕೆಲಸ ಮಾಡ್ತಾನೆ ಅನ್ನೋ ವಿಷಯಗಳು ಜನಕ್ಕೆ ತಲುಪಿ ಜನ ಗೆಲ್ಲಬೇಕಿಲ್ಲಿ. ಸೊ ಜನ ಅಧಿಕಾರನ ಕೈಲಿಟ್ಕೊಂಡು ಇವ್ರ ಹತ್ರ ಕೆಲಸ ಮಾಡಿಸಿ ಅದನ್ನು ವರದಿ ತಗೊಂಡು ಅವ್ರನ್ನ ಕರೆಕ್ಷನ್ನು, ರಿಜೆಕ್ಷನ್ನು, ಪ್ರಮೋಷನ್ ಮಾಡುವಂಥ ವ್ಯವಸ್ಥೆ ಬರಬೇಕಕ್ಕೋಸ್ಕರ ಒಂದು ಪ್ರಜಾಕೀಯ ಅನ್ನೋ ಒಂದು ವೇದಿಕೆಯಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಈ ಕೆಲಸ ಮಾಡಕ್ಕೆ ಹೊರಟಿದ್ದೀವಿ. ತಮ್ಮೆಲ್ಲರ ಬೆಂಬಲ ಬೇಕು. ಹಾಗೆ ಸಂತೋಷ್ ಅವರು ನಿಮ್ಮ ಜೊತೆ ಮಾತಾಡ್ತಾರೆ, ತಾವೇನು ಕೇಳ್ತಿರೋ ಅದರ ಮೇಲೆ ಏನಾರ ವಿಷಯ ಇದ್ದರೆ ಕೇಳ್ಬೋದು. ಇಲ್ಲ ಸರ್, ಈ ವಿಚಾರಗಳು ಹೇಳ್ತಾ ಇದ್ದೀವಿ ಈ ಥರ. ಸೊ ಈ ಥರ ಒಂದು ಡಿಸಿಪ್ಲಿನ್ ಇರಬೇಕು, ಒಂದು ಯೂನಿಫಾರ್ಮ್ ಇರಬೇಕು ಪ್ರತಿಯೊಬ್ಬರಿಗೂ, ಸಂಬಳ ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು ಅನ್ನೋದೇ ನಮ್ಮ ವಿಚಾರ ಇಟ್ಕೊಂಡೇ ಪ್ರಚಾರ ಮಾಡ್ತಾ ಇದ್ದೀವಿ. ಇಲ್ಲ ಏನಂದರೆ ಒಂದು ಇಂಪಾಸಿಬಲ್ ಅದು, ಯಾಕಂದರೆ ಒಂದು ಟೈಮ್ ಇತ್ತು 1947 ಮಾಧ್ಯಮಗಳಿರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ. ಆ ಟೈಮಿಂದ ಟೆಕ್ನಾಲಜಿ ಚೇಂಜ್ ಆಗಿದೆ, ಬಟ್ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇಲ್ಲ. ಅದೊಂದು ಭಾಳ, ಯಾಕಂದರೆ ಇದೆಲ್ಲ ಬೆಳವಣಿಗೆ ಆಗಿರೋದೆ ಸಮಾಜ ಬೆಳೀತಾ ಬೆಳೀತಾ, ಜನಸಂಖ್ಯೆ ಜಾಸ್ತಿ ಆಗ್ತಾ, ನಗರಗಳು ವಿಲೇಜ್ಗಳು ತುಂಬ ದೊಡ್ಡದಾಗಿ ಬೆಳೆದಿರೋ ಟೈಮಲ್ಲಿ ಒಂದು ಕ್ಷೇತ್ರ ಅಂದರೆ MP ಕ್ಷೇತ್ರ ಅಂದರೆ ಭಾಳ ದೊಡ್ಡ ವಿಸ್ತೀರ್ಣವಾದಂಥ ಜಾಗ, ಜನಗಳಿರ್ತಾರೆ, ಲಕ್ಷಾಂತರ ಜನಗಳನ್ನ ತಲುಪಬೇಕಾಗತ್ತೆ, ಹೋಗಿ ಮನೆ ಮನೆಗೆ ಹೋಗಿ ಜನ ತಲುಪೋದು ತುಂಬ ಕಷ್ಟ ಇದೆ. ಅದಕ್ಕೋಸ್ಕರನೇ ಮಾಧ್ಯಮಗಳಿರೋದು, ಅದಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾ ಇರೋದು. ಸೊ ಈಗ ನಾವು ಬದಲಾಗಬೇಕಾಗಿದೆ. ಹಣ ಇಟ್ಕೊಂಡು ರ್ಯಾಲಿಗಳು ಸಮಾವೇಶಗಳು ಮಾಡೋದ್ರಿಂದ ಮಾತ್ರ ಜನಕ್ಕೆ ತಲುಪ್ತೀವಿ ಅನ್ನೋದ್ರಿಂದ ಹೊರಗೆ ಬಂದು ಏನಾಗಿದೆ ಈ ಥರ ಆದಾಗ ಏನಾಗುತ್ತೆ, ವ್ಯಾಪಾರೀಕರಣ ಆಗುತ್ತೆ, ದುಡ್ಡಿರೋವಂಥವರೇ ಪ್ರಭಾವಿಗಳೇ ಇಲ್ಲಿಗೆ ಬರ್ತಾರೆ, ಸಿಕ್ಕಾಪಟ್ಟೆ ಹಣ ಇನ್ವೆಸ್ಟ್ ಆಗುತ್ತೆ. ಹಣ ಇನ್ವೆಸ್ಟ್ ಆದಾಗ ಏನಾಗುತ್ತೆ ಅಂದರೆ ಬರೀ ಬಂಡವಾಳಶಾಹಿಗಳೇ ಇಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಬರ್ತಾರೆ. ಸೊ ಹಣದಿಂದ ಹಣ ಹಾಕಿ ಹಣ ತೆಗೆಯುವಂಥ ವ್ಯವಸ್ಥೆನೇ ಕಂಟಿನ್ಯೂ ಆಗುತ್ತೆ. ಬಟ್ ಅದನ್ನು ಬದಲಾವಣೆ ಮಾಡಬೇಕು ಅಂದರೆ ಈಗ ಸೂಕ್ತ ಸಮಯ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಟೆಕ್ನಾಲಜಿ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ನೋಡಿ ಇಲ್ಲೊಬ್ಬರ ಕೈಯಲ್ಲಿ ಫೋನ್ ಇಟ್ಕೊಂಡೆ ಎಷ್ಟೋ ಜನ ತಲುಪಿಸ್ತಾ ಇದ್ದಾರೆ, ಇದನ್ನು ಮೋಸ್ಟ್ಲಿ ಲೈವ್ ಮಾಡ್ತಿರ್ಬೋದು. ಸೊ ಜನಕ್ಕೆ ತಲುಪುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯ ಏನಂದರೆ ಇದನ್ನು ಏನೋ ಒಂದು ಕಂಪ್ಲೀಟ್ಲಿ ಒಂದು ಹೊಸ ಥರ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡ್ಬೋದು, ಬಟ್ ಜನಕ್ಕೆ ಕ್ಲೀನಾಗಿ ಅರ್ಥ ಆಗುತ್ತೆ. ನಾವು ಆ ಮೈಂಡ್ ಸೆಟ್ಟಿಂದ ಹೊರಗೆ ಬರಬೇಕು. ಖಂಡಿತ ಈ ಜನಕ್ಕೆ ಅರ್ಥ ಆದರೆ ಒಬ್ಬರಿಂದ ಒಬ್ರಿಗೆ ತಲುಪುತ್ತಿದ್ದು, ಒಬ್ಬರಿಂದ ಒಬ್ರಿಗೆ ತಲುಪಿ ಪ್ರಜೆಗಳು ಆ ಒಂದು ಕೈ ತಗೊಂಡಾಗಲೇ ನಿಜವಾದ ಪ್ರಜಾಪ್ರಭುತ್ವ ಬರುತ್ತೆ. ಈಗ ಹೇಳಬೇಕು ಅಂದರೆ ನಾನು ತುಂಬ ಸತಿ ಅಂದ್ಕೊಂಡಿದ್ದೆ ಒಂದು ದಿನದ ಪ್ರಜಾಪ್ರಭುತ್ವ ಇದೆ ಈ ದೇಶದಲ್ಲಿ ಅಂತ. ಬಟ್ ಆ ಒಂದು ದಿನದ ಪ್ರಜಾಪ್ರಭುತ್ವನ ಕೂಡ ಹಣದಿಂದ, ಹಣ ಕೊಟ್ಟು ಓಟನ್ನು ಖರೀದಿ ಮಾಡುವಂಥ ವ್ಯವಸ್ಥೆ ಬಂದಾಗ ಆ ಒಂದು ದಿನವೂ ಕೂಡ ಪ್ರಜಾಪ್ರಭುವಾಗಿಲ್ಲ. ಅಲ್ಲೂ ಕೂಡ ನಾವು ಕೈ ಚಾಚಿ ಬೇಡವಂಥವ್ರಾಗ್ಬಿಟ್ಟಿದ್ದೀವಿ. ಒಂದು ಕಾರ್ಯಕರ್ತರುಗಳ ಮೂಲಕ ಇಲ್ಲ ಓಟನ್ನೇ ಮಾರ್ಕೊಳ್ಳೋದ್ರ ಮೂಲಕ ಒಂದು ದಿನದ ಮಹತ್ವವನ್ನು ಕಳ್ಕೊತಾ ಇದ್ದೀವಿ ನಾವು. ಖಂಡಿತ ಇದು ಬದಲಾವಣೆ ಆಗಬೇಕು.
ಐದು ವರ್ಷ ನಿರಂತರವಾಗಿ ಪ್ರಜಾಪ್ರಭುತ್ವ ಪ್ರಜೆಗಳು ಪ್ರಭುತ್ವವನ್ನು ಅನುಭವಿಸುವಂತ ಒಂದು ಸಿಸ್ಟಮ್ ಬರಬೇಕು ಅನ್ನೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ನೀವು ಪರೀಕ್ಷೆ ಮಾಡಿದ್ರಿ, ಅವ್ರನ್ನ ಪಾರದರ್ಶಕವಾಗಿ ತೆಗೆದ್ರಿ, ಬಟ್ ಆ ಅಭ್ಯರ್ಥಿ ಕನಿಷ್ಠ ಜನರಿಗೆ ಗೊತ್ತಾಗಬೇಕು, ಜನ ಹೋರಾಟದಲ್ಲಿ ಒಂದಿಷ್ಟು ಗುರುತಿಸ್ಕೊಳ್ಳಿ. ಯಾಕಂದ್ರೆ ಜನ ಬಯಸಿದ ಒಬ್ಬ ಅಭ್ಯರ್ಥಿ ಏನು ಚೆನ್ನಾಗಿದ್ದಾನ, ಅವ್ನು ಭಾಳ ಜಾಣ ಇದ್ದಾನ ಅಂತಲ್ಲ, ನನ್ನ ಸಮಸ್ಯೆಗೆ ಸ್ಪಂದಿಸಿದಾನ ಇಲ್ಲಿವರೆಗೂ, ಸ್ಪಂದಿಸ್ತಾನ ಮುಂದೆ, ಇದನ್ನ ತಲುಪಿಸೋದಕ್ಕೆ ಏನು ಮಾಡ್ತಾರೆ? ಅದೇ ಸರ್, ಆವಾಗ ಹೊಸಬರು ಬರಕ್ಕೆ ಆಗಲ್ಲ ಸರ್ ಅಂತ ಹೇಳಿದಾಗ, ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲೇ ಬರ್ತೀಯಲ್ಲ ಸರ್, ಮೂರೇ ಗುಣಗಳು ಸರ್, ಸರಳ ಸೂತ್ರ ಹೇಳಿರೋದು, ಒಬ್ಬ ಹುಚ್ಚ ಆಗಿರಬಾರ್ದು, ಅವ್ನು ವೋಟಿಂಗ್ ರೈಟ್ಸ್ ಇರಬೇಕು, ಅವ್ನು ಈ ದೇಶದ ಪ್ರಜೆ ಆಗಿರ್ಬೇಕು. ತಾಂತ್ರಿಕವಾಗಿ ನಿಮ್ಮದು ಸರಿ, ನಾನು ಕೇಳ್ತಾ ಇರೋದು ವಾಸ್ತವಿಕವಾಗಿ ಜನ ಬಯಸೋದು ಕನಿಷ್ಠ ಒಂದು ಜನ ಗೊತ್ತಿರಬೇಕಲ್ಲ ವ್ಯಕ್ತಿ. ಅವಾಗ ಫೇಮಸ್ ವ್ಯಕ್ತಿಗಳೇ ಬರಬೇಕು ಅಂತಾರೆ ಸರ್? ನಾನು ಹೇಳ್ತಾ ಇಲ್ಲ, ಮತ್ತೆ ಕನಿಷ್ಠ ಅವನು ಜನರ ಮಧ್ಯೆ ಇದ್ದು ಅನ್ನ ನೀವು ತಲುಪಿಸೋದಕ್ಕೆ. ಇವರು ಜನರ ಮಧ್ಯನೇ ಇಲ್ಲ ಸರ್, ಇವ್ರು ಬೇರೆ ಯಾವ ಲೋಕದಲ್ಲೂ ಇಲ್ಲ, ಇದೇ ಹುಬ್ಬಳ್ಳಿಯಲ್ಲಿ ಇದೇ ಧಾರವಾಡದಲ್ಲಿ ಜನರ ಮಧ್ಯನೇ ಇದ್ದಾರೆ ಸರ್. ಇದೊಂದು ಸಮಾಜ, ಇದೇ ನಿಜವಾದ ಸಮಾಜ ಸೇವೆ ಸರ್. ಆಕ್ಚುಲಿ ರಾಜಕೀಯ ಅನ್ನೋದು ಸಮಾಜ ಸೇವೆ. ಆಕ್ಚುಲಿ ಇದು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಬೋದು ಸರ್, ಯಾರು ಬೇಕಾದ್ರೂ ಕೂಡ. ಈ ಒಂದು ಮೈಂಡ್ ಸೆಟ್ ಇರೋದ್ರಿಂದ ಏನಂದ್ರೆ ಅದನ್ನು ಒಂದು ಇದಾಗ್ಬಿಟ್ಟಿದೆ ಸರ್. ಏನಂದ್ರೆ ಒಂದು ಇನ್ವೆಸ್ಟ್ ಮಾಡಿನೇ ಬರ್ಬೇಕು ಇಲ್ಲಿ. ಇವಾಗ ನೋಡಿ ಸರ್, ಸಮಾಜ ಸೇವೆ ಅಂದ್ರೆ ಏನ್ ಸರ್? ಯಾರೋ ಒಬ್ಬ ಒಂದಿಷ್ಟು ಒಂದು 50 ಲಕ್ಷ 100 ಕೋಟಿ ಅಂತದ್ದು ಏನೋ ಒಂದು ಕೆಲಸ ಮಾಡಿ, ಅದು ಪ್ರಚಾರ ಸಿಕ್ಕಿದಾಗ ಓ ಇವ್ ಜನಪರವಾಗಿ ಕೆಲಸ ಮಾಡ್ತೀನಿ. ಹಣವೇ ಬೇಕಾಗಿಲ್ಲ ಸಮಾಜ ಸೇವೆಗೆ, ಹಣವೇ ಬೇಕಾಗಿಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಜನನೇ ಗುರುತು. ಸರ್ ಒಂದೇಳ ಸರ್, ನಿಮ್ಗೆ ಎಲ್ಲರೂ ಸಮಾಜ ಸೇವೆ ಮಾಡ್ತೀರ ಸರ್? ನಾವೆಲ್ಲರೂ ಟ್ಯಾಕ್ಸ್ ಕಟ್ತಿದೀವಿ ಸರ್, ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇದೀವಿ. ಒಂದು ಪೆಟ್ರೋಲ್ ಹಾಕಿ 40 ರೂಪಾಯಿ ಟ್ಯಾಕ್ಸ್ ಕಟ್ತೀರಾ ಸರ್? ಇದೆಲ್ಲವೂ ಸಮಾಜ ಸೇವೆನೇ ಸರ್. ಅದಕ್ಕೆ ಒಂದು ಒಳ್ಳೆ ಸೂಪರ್ ಸಿಸ್ಟಮ್ ಮಾಡಿದ್ದಾರೆ ಸರ್. ಇಲ್ಲಿ ಈ ಸಮಾಜ ಸೇವೆ ಕರೆಕ್ಟ್ ಆಗಿ ನಡೀತಿರೋದಕ್ಕೋಸ್ಕರ ಜನಗಳು ಹೊರಗಡೆ ಹೋಗಿ ಸಮಾಜ ಸೇವೆ ಮಾಡ್ತೀರಾ ಸರ್? ಅದು ಅವಶ್ಯಕತೆನೇ ಬೇಕಾಗಿಲ್ಲ ಸರ್ ನನ್ನ ಪ್ರಕಾರ. ಇದು ಕರೆಕ್ಟ್ ಆಗಿ ನಡೀಬೇಕು, ಪ್ರತಿಯೊಬ್ಬರು ಸಮಾಜ ಸೇವೆ ಮಾಡ್ತೀರಾ ಸರ್? ಅದೇ ಜನ ಅರ್ಥ ಮಾಡ್ಕೊಬೇಕು. ಯಾರು ನಮ್ಮ ಮನೆಯಿಂದ ದುಡ್ಡು ತಗೊಂಡ್ಬಂದು ಬ್ರಿಡ್ಜ್ಗಳು ಕಟ್ಟಿಲ್ಲ ಸರ್, ರೋಡ್ಗಳು ಕಟ್ಟಿಲ್ಲ ಸರ್, ಅಲ್ವಾ ಸರ್? ಎಲ್ಲ ನಿಮ್ಮಗಳ ದುಡ್ಡಲ್ಲೇ ಎಲ್ಲ ಮಾಡಿರೋದು. ಅದು ನಿಜವಾದ ಸಮಾಜ ಸೇವೆ, ಜನರೇ ಸಮಾಜ ಸೇವೆಯಲ್ಲಿ ಇದ್ದಾರೆ ಸರ್. ಸೊ ಇದನ್ನೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವಾಗ ನಾನು ಅದಕ್ಕೆ ಸರ್ ಹೇಳ್ತಿರೋದು, ಒಂದು ಕಾಲ ಇತ್ತು ಸರ್ ಪಕ್ಷ ನೋಡಿ ಓಟ್ ಹಾಕೋ ಒಂದು ವ್ಯವಸ್ಥೆ ಇತ್ತು. ಈಗ ಜನ ಬದಲಾಗಿ ಸ್ವಲ್ಪ ವಿಚಾರವಂತರಾಗಿ ಇಲ್ಲ ಪಕ್ಷ ಅಲ್ಲ ಅಭ್ಯರ್ಥಿ ನೋಡಬೇಕು ಅನ್ನೋ ಒಂದು ಟೈಮ್ ಬಂದಿದೆ. ನಾನು ಅದಕ್ಕಿಂತ ಇನ್ನೊಂದು ಸ್ಟೆಪ್ ಇದೇಳ್ತಾ ಇದ್ದೀನಿ, ಪಕ್ಷನೂ ಅಲ್ಲ ಅಭ್ಯರ್ಥಿನೂ ಅಲ್ಲ, ಅಭ್ಯರ್ಥಿಯ ವಿಚಾರಗಳು ನೋಡಿ ತುಂಬ ಜನ ವಿಚಾರವಂತರಿದ್ದಾರೆ ಸರ್, ನಿಮ್ಮಂಥವ್ರು ಇದ್ದಾರೆ ಸರ್. ನಿಮಗೂ ಈಗ ಬರಬೇಕು, ಏನೋ ಒಂದು ಕೆಲಸ ಮಾಡಬೇಕು, ನಾನು ಒಂದು ಏನೋ ಒಂದು ಸಮಾಜನ ಒಂದು ಬದಲಾವಣೆ ಮಾಡಬೇಕು ಅನ್ನೋದಿಲ್ಲ ಸರ್. ಅಂಥವರೆಲ್ಲ ಈ ಒಂದು ಮೈಂಡ್ ಸೆಟ್ ಇಂದ ಬರದೇ ಇಲ್ಲ ಸರ್ ಇಲ್ಲಿ. ಸೊ ಅಂಥವ್ರಿಗೂ ಒಂದು ಮುಕ್ತ ವೇದಿಕೆ, ತುಂಬಾ ಜನ ಈ ತರ ಯುವಕರುಗಳು ಏನೇನೋ ವಿಚಾರ ಇಟ್ಕೊಂಡು ನಾವು ಕಷ್ಟಪಟ್ಟು ಏನೋ ಒಂದು ಮಾಡಬೇಕು ಅಂತ ಇರ್ತಾರೆ ಸರ್. ಸೊ ಅದು ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಅಂತ ಒಂದು ಪ್ರಯತ್ನ ಸರ್. ಇದು ಹೇಳ್ತಿದ್ದಲ್ಲ ಸರ್ ವಿಚಾರ, ಅದೇ ಹೇಳ್ತಿರೋದು. ಫಸ್ಟ್ ಆಫ್ ಆಲ್ ಇಲ್ಲಿ ಮ್ಯಾನಿಫೆಸ್ಟೋ ಬರುತ್ತೆ ಸರ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತಲೆಯಲ್ಲಿರೋದು ಅಭ್ಯರ್ಥಿ ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಇವಾಗ, ಏನ್ ಮಾಡ್ತೀರಾ ನೀವು ನಮಗೋಸ್ಕರ ಅಂತ ಕೇಳ್ತಾರೆ ಸರ್. ಅವ್ರು ಸ್ಟಾರ್ಟ್ ಮಾಡ್ತಾರೆ ಸರ್, ನಾನು ಏನೋ ಎಲ್ಲ ಏನೋ ಜಾಬ್ ಸಮಸ್ಯೆ ಇದೆ, ಎಲ್ಲರಿಗೂ ಉದ್ಯೋಗ ಕೊಡಿಸ್ಬಿಡ್ತೀನಿ, ನೀರಾವರಿ ಸಮಸ್ಯೆ ಇದೆ, ನೀರನ್ನ ನಾನು ತಂದ್ಕೊಡ್ತೀನಿ ನಿಮಗೆ, ವಸತಿ ಸಹಾಯ ಪ್ರಾಬ್ಲಮ್ ಇದೆ, ಶಿಕ್ಷಣದ ಪ್ರಾಬ್ಲಮ್ ಇದೆ, ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತಾರೆ ಸರ್. ಹೇಗೆ ಅಂತ ಕೇಳಿ ಸರ್, ಅದಕ್ಕೆ ಎಷ್ಟು ಬಜೆಟ್ ಇದೆ, ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ಮುಗೀತದೆ, ಅದನ್ನ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂತಾರೆ, ಅಕಸ್ಮಾತ್ ನೀವು ಆ ಟೈಮಲ್ಲಿ ಕರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೆ ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ ಅಂತ ಕೇಳಿದಾಗ ಅವ್ರ ಉತ್ತರ ಇರಲ್ಲ ಸರ್. ಸೊ ಅದಕ್ಕೋಸ್ಕರ ಸರ್ ನಾವು ಮ್ಯಾನಿಫೆಸ್ಟೋ ಕೋರ್ಟಲ್ಲಿ ರಿಜಿಸ್ಟರ್ ಆಗೋರ್ಗೂ ಮ್ಯಾನಿಫೆಸ್ಟೋ ಕೊಡಲ್ಲ ನಾವು ಅಂತ ಇದೆ ಸರ್. ಮ್ಯಾನಿಫೆಸ್ಟೋ ಜನಗಳ ಹತ್ರ ಇದೆ ಸರ್, ನಾವು ಜನ ಸಂಪರ್ಕದಲ್ಲಿರೋದೇ ಮೊದಲನೇ ಮ್ಯಾನಿಫೆಸ್ಟೋ ಸರ್, ಜನಕ್ಕೆ ಏನ್ ಬೇಕು ಅಂತ ಜನನೇ ಹೇಳ್ತಾರೆ ಸರ್. ಸೊ ಅದೇ ಸರ್ ಒಂದು ಬದಲಾವಣೆ ಇಲ್ಲಿ ನಾವು ಮಾಡ್ತಾ ಇರೋದು. ಅದೇ ಸರ್ ಹೇಳ್ತೀನಿ, ಫಸ್ಟ್ ಹೇಳಿರೋದು ಇವರಿಗೆ ಫಸ್ಟ್ ಸಂಪರ್ಕ ಮಾಡಿ ಟೆಕ್ನಾಲಜಿ ಮುಖಾಂತರನೋ, ಡೈರೆಕ್ಟ್ ಆಗಿ ಮೀಟ್ ಮಾಡೋದ್ರ ಮುಖಾಂತರನೋ, ಟಿವಿ ಮಾಧ್ಯಮ ಕೂತ್ಕೊಂಡು ಲೈವ್ ಮಾಡೋದ್ರ ಮುಖಾಂತರನೋ ಫಸ್ಟ್ ಜನಸಂಪರ್ಕ ತೋಳಿ, ಜನರಿಂದ ಅಭಿಪ್ರಾಯ ಸಂಗ್ರಹಿಸಿ ನೋಡಿ ಸರ್. ಅದಕ್ಕೆ ಮ್ಯಾನಿಫೆಸ್ಟೋ ನಮ್ಮ ಬಿಲ್ಲನ್ನು ಕೂಡ ಹ್ಯಾಂಡ್ ಬಿಲ್ಲಲ್ಲೂ ಅದನ್ನೇ ಕೊಟ್ಟಿದ್ದೀವಿ ಸರ್, ಜನ ಹೇಳಿ ಅವ್ರಿಗೆ ಏನು ಬೇಕು ಅಂತ. ಸೊ ಅದನ್ನ ಒಟ್ಟಾರೆಯಾಗಿ ತಗೊಂಡು ಅದರಲ್ಲಿ ಮೋರ್ ದೆನ್ 50% ಏನ ಬಯಸ್ತಾ ಇದ್ದಾರೆ ಜನ, ಅದನ್ನ ತಗೊಂಡೋಗಿ ಅಧಿಕಾರಿ ವರ್ಗದಲ್ಲಿ ಇಡಿ, ಅವರೊಂದು ಪ್ಲಾನ್ ಮಾಡ್ತಾರೆ, ಆ ಪ್ಲಾನ್ ಕೂಡ ನೀವು ಫೈನಲೈಸ್ ಮಾಡಿಬಿಡಿ, ಅದನ್ನು ಮತ್ತೆ ಜನಗಳಿಗೆ ಮುಂದಿಡಿ. ಆ ಪ್ಲಾನ್ ಯಾವ್ದು ಓಕೆ ನಿಮ್ಗೆ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಸರ್, ಒಂದ್ ಕಡೆ ಎಲ್ಲ ಒಂದು ಹಾಸ್ಪಿಟಲ್ ಬೇಕಾಗಿರುತ್ತೆ, ಒಂದ್ ಕಡೆ ಎಲ್ಲ ಒಂದು ವಿದ್ಯಾಸಂಸ್ಥೆ ಬೇಕಾಗಿರುತ್ತೆ. ಜನ ನಿರ್ಧಾರ ಮಾಡಿದ್ರೆ ಇಲ್ಲ ಈ ಕ್ಷೇತ್ರದ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಹಾಸ್ಪಿಟಲ್, ಅದು ಫಸ್ಟ್ ಆಗ್ಬೇಕು ಅಂತ ನನ್ಕೊಳ್ಳಿ ಸರ್. ಅದಕ್ಕೆ ಏನ್ ಬಜೆಟ್ ಆಗುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದು ಯಾವಾಗ ಫಿನಿಶ್ ಆಗುತ್ತೆ, ಅಲ್ಲಿ ಏನೇನು ಏನೋ ಯಾವ್ದರ ಉಪಕರಣಗಳು ಬರುತ್ತೆ, ಯಾವ್ದರ ಇರುತ್ತೆ. ಇವಾಗ ನೀವೇ ನೋಡಿದ್ದೀರಾ ಸರ್, ಒಂದು ಮನೆ ಕಟ್ಟಿದ್ರೆ ನಾವೇ ಒಂದು ಮನೆ ಕಟ್ತೀವಿ ಅಂದ್ರೆ ನಾವೊಬ್ಬ ಆರ್ಕಿಟೆಕ್ಟ್ ಕೊಟ್ರೆ ಅವನು 3D ಡಯಾಗ್ರಾಮ್ ತೋರಿಸ್ಬಿಡ್ತಾನೆ ಸರ್. ಇವಾಗ ಅಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಅದ್ರ ಒಳಗಡೆ ಹೆಂಗಿರುತ್ತೆ, ಯಾವ ತರ ಟೈಲ್ಸ್ ಬರುತ್ತೆ, ಎಲ್ಲಿ ರೆಸ್ಟ್ ರೂಮ್ ಬರುತ್ತೆ, ಇದೆಲ್ಲವೂ ಇರೋದ್ರಿಂದ ಇಂಥದ್ದನ್ನ ಕೊಡೋ ಅಂತದ್ದೇ ಸರ್ ಆಕ್ಚುಲಿ ಆಗ್ಬೇಕಾಗಿರೋ ಬದಲಾವಣೆ.
ಸೊ ಅಂತದನ್ನ ಈ ಒಂದು ಸಿಸ್ಟಮ್ ಅಲ್ಲಿ ಮಾಡಬೇಕು ಅಂತ ಪ್ರಣಾಳಿಕೆ ಮೇಲೆ ಮುಗಿತದೆ ಈ ಎಲೆಕ್ಷನ್. ಹೌದು ಸರ್, ಪ್ರಣಾಳಿಕೆ ಮೇಲೆ ಒಂದು ಮನೆ ಅದೇ ಸರ್ ನೋಡೋಣ ಸರ್, ಅದನ್ನ ಜನ ಪ್ರಣಾಳಿಕೆ ಇದುವರೆಗೂ ನೋಡಿದ್ದೀರಾ ನೀವು? ಏನ್ ಪ್ರಣಾಳಿಕೆ ಬಂದಿದೆ, ಅದರ ನೆಕ್ಸ್ಟ್ ಪರಿಣಾಮಗಳು ಏನಾಗಿದೆ? ಇಷ್ಟು ವರ್ಷ ನೋಡ್ಕೊಂಡು ಬಂದಿದೀವಿ ಸರ್, ಇದೊಂದು ಬೇರೆ ತರ ಬದಲಾವಣೆ. ಇದು ಸರಿ ಅನ್ಸಿದ್ರೆ ನಮ್ಗೆ, ಇದು ಸತ್ಯ ಹೇಳ್ತಿರೋದು ಅನ್ಸಿದ್ರೆ ಬೆಂಬಲ ಕೊಡ್ತಾರೆ ಸರ್. ಇಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನಿಲ್ಲ ಸರ್, ನನಗೊಬ್ಬ ಪ್ರಜೆಯಾಗಿ ನಾನು ಒಂದು ನನಗೆ ಅನ್ನಿಸ್ಬಿಡೋದು ನಾನು ಹೇಳ್ತಾ ಇದ್ದೀನಿ. ತಮಗೂ ಸರಿ ಅನ್ಸಿದ್ರೆ ಸಪೋರ್ಟ್ ಮಾಡ್ತೀರಾ ಸರ್ ಅಷ್ಟೇ, ಇಲ್ಲಿ ಇಲ್ಲಾಂದ್ರೆ ನೀವು ಕೇಳಬಹುದು, ಇಲ್ಲ ಇದು ಸರಿ ಇಲ್ಲ, ಪ್ರಣಾಳಿಕೆ ಕೊಡಬೇಕು. ಅದು ಏನೋ ಲಾ ಒಂದು ಎನ್ಫೋರ್ಸ್ಮೆಂಟ್ ಇಲ್ಲದೆ ಇದ್ರು ಕೂಡ, ಅಥೆಂಟಿಸಿಟಿ ಇಲ್ಲದೆ ಇದ್ರು ಕೂಡ ಒಂದು ಪ್ರಣಾಳಿಕೆ ನೀವು ಕೊಡಬೇಕು ಅಂದ್ರೆ ಅದಕ್ಕೆ ಬೇರೆ ಇಲ್ಲ ಸರ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಆಪ್ಷನ್ ಇದೆ ಸರ್, ಏನಂದ್ರೆ ಇದೊಂದೇ ಅಲ್ಲ, ಆಕ್ಚುಲಿ ಆಲ್ರೆಡಿ ಆಪ್ಷನ್ಗಳಿದಾವೆ. ಸೊ ಜನ ಚೂಸ್ ಮಾಡ್ತಾರೆ ಸರ್, ಯಾವ್ದು ಕರೆಕ್ಟ್, ಯಾವ್ದು ಅವ್ರಿಗೆ ಇಷ್ಟ ಆಗುತ್ತೆ ಅದನ್ನ ಜನ ಚೂಸ್ ಮಾಡ್ತಾರೆ. ಜನರಿಗೆ ಯಾವ್ದು ಬೇಕು ಅಂತ ನೀವು ಕೇಳಬೇಕಲ್ಲ, ನೀವು ಚುನಾವಣೆಗೆ ಹೋಗ್ತಾ ಇದ್ದೀರಾ, ಇದೊಂದೇ ಸರ್ ಕೇಳ್ತಿರೋದು ನಾವು, ಜನಕ್ಕೆ ಏನ್ ಬೇಕು ಅನ್ನೋದೇ ನಮ್ಮ ಪ್ರಣಾಳಿಕೆ ಸರ್. ಈಗ ಏನ್ ಬಂದು ಈಗ ಚುನಾವಣೆ ವಸ್ತಿಲ್ದಲ್ಲಿ ಇದ್ದೀರಿ, ನಿಮ್ಗೆ ನಾವು ಓಟ್ ಮತ ಹಾಕ್ಬೇಕಾ ಜನರು, ಅವ್ರು ಬೇಕು ಬೇಡಿಕೆ ಅಂತ ನಿಮ್ಗೆ ಬಂದಿರ್ಬೇಕಲ್ಲ. ಈಗ ಆಲ್ರೆಡಿ ಏನ್ ಬೇಕು ಬೇಡಿಕೆ ಬಂದಿದೆ ಸರ್, ತುಂಬಾ ಜನ ಕಳಿಸ್ತಿದ್ದಾರೆ, ಒಂದೊಂದು ಮೈಕ್ರೋ ಲೆವೆಲ್ ಕಳಿಸ್ತಿದ್ದಾರೆ ಸರ್, ಈ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಅಂತ. ಸರ್ ಎಲ್ಲಾ ಕಡೆ ಇರೋದೇ ನಿಜ ಹೇಳ್ಬೇಕಂದ್ರೆ ಸರ್, ಇವಾಗ ನಮ್ ನಮ್ ಜೀವನಕ್ಕಂತೂ ಏನ್ ಗೌರ್ಮೆಂಟ್ ಏನ್ ಹೆಲ್ಪ್ ಮಾಡಲ್ಲ ಸರ್ ನಿಮ್ಗೆ, ಅಲ್ವಾ ಸರ್? ನೀವು ದುಡ್ಕೊಬೇಕು, ನೀವು ತಿನ್ಬೇಕು, ಅಲ್ವಾ ಸರ್? ಇವ್ರು ಮಾಡ್ಬೇಕಾದೇನು, ಒಂದು ಶಿಕ್ಷಣ ವ್ಯವಸ್ಥೆ ಏನ್ ಹೇಳಿ ಪ್ರೈವೇಟೈಸೇಷನ್ ಆಗ್ಬಿಟ್ಟಿದೆ. ಬಿಕಾಸ್ ಏನಂದ್ರೆ ಹಣದಿಂದ ರಾಜಕೀಯ ಆದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲವೂ ಹಣನೇ ಮುಖ್ಯ ಆಗ್ಬಿಡುತ್ತೆ. ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಈ ಲೆವೆಲ್ಗೆ ಪ್ರೈವೇಟ್ ಸ್ಕೂಲ್ಗೆ ಸಿಗ್ತಂತ ಫೆಸಿಲಿಟಿ ಸಿಗ್ತಾ ಇಲ್ಲ. ಹಾಸ್ಪಿಟಲ್ಗಳು ಇನ್ನು ಫ್ರೀ ಆರೋಗ್ಯ ಸಿಗ್ತಾ ಇಲ್ಲ, ಯಾಕಂದ್ರೆ ಫ್ರೀ ಆರೋಗ್ಯ ಸಿಕ್ಕರೂ ಕೂಡ ಅಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್, ಉದ್ಯೋಗ, ನೀರಿನ ಸಮಸ್ಯೆ, ಸೊ ಈ ಥರದ್ದೇ ಸರ್ ಎಲ್ಲ ಕಡೆ ಇರೋ ಸಮಸ್ಯೆ ಈ ಥರನೇ ಸರ್. ಸರ್ ಇಲ್ಲಿಯ ನಿಮ್ಮ ಅಭ್ಯರ್ಥಿ ಇಲ್ಲಿಯ ಸಮಸ್ಯೆಗಳು ಯಾವಾಗಾದ್ರೂ ನಿಮ್ಮ ಗಮನಕ್ಕೆ ತಂದಿದ್ದಾರ ಸರ್? ಸರ್ ಅದೇ ಹೇಳುತ್ತಲ್ಲ ಸರ್, ಇಡೀ ಇಂಡಿಯಾದಲ್ಲಿರೋ ಸಮಸ್ಯೆನೇ ಇದು ಸರ್. ಆಕ್ಚುಲಿ ಎಷ್ಟು ಕೇಳಿದ್ರು ಆ ಕಡೆ ಈ ಕಡೆ ಹೋದ್ರು ಇದನ್ನೇ ಸಮಸ್ಯೆ ಹೇಳ್ತೀರಾ ಸರ್ ಎಲ್ಲರೂ. ಬಟ್ ಇಲ್ಲಿ ಏನ್ ಗೊತ್ತಾ, ಈ ಸಮಸ್ಯೆ ಬಗೆಹರಿಸೋದು ಹೇಗೆ ಅನ್ನೋದು ವ್ಯಕ್ತ ಮಾಡ್ತಿಲ್ಲ ಸರ್ ನಾವು. ಸರ್ ಸಿಂಪಲ್ ಆಗಿ ಹೇಳ ಸರ್, ನಾನೊಂದು ಇವರೊಂದು ಇವಾಗ ಒಂದು ತಮಾಷೆ ಹೇಳಿದ್ರು, ಇವರೊಂದು 30-40 ಖರ್ಚು ಮಾಡ್ತೀರಾ ಸರ್, ಕೋಟಿ ಅಲ್ಲ ಸರ್ 1000. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಮಿನಿಮಮ್ 30-40 ಕೋಟಿ ಖರ್ಚು ಮಾಡಿದೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂತ ನಾವೇ ಮಾತಾಡ್ತಾ ಇದ್ದೀವಿ. ಸರ್ 40 ಕೋಟಿ ಖರ್ಚು ಮಾಡಿದಂಥವ್ರು, 1000 ಕೋಟಿ ಪಾರ್ಟಿ ಫಂಡ್ ಖರ್ಚು ಮಾಡಿದಂಥವ್ರು, ಮತ್ತೆ ಆ 1000 ಕೋಟಿನ ವಾಪಸ್ ತಗೊಳಲ್ವ ಸರ್? ಸಿಂಪಲ್ ಲಾಜಿಕ್ ಅಲ್ವಾ ಸರ್? ಆತರ ನಿಜವಾಗ್ಲೂ ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ಇದೇ 40 ಕೋಟಿ ಡೈರೆಕ್ಟ್ ಆಗಿ ಸಮಾಜಕ್ಕಾಗಿ ಏನಾರ ಮಾಡ್ಬೋದಲ್ವಾ ಸರ್? ಯಾಕೆ ಸರ್ ಈ ಹುದ್ದೆ ಬೇಕು, ಯಾಕೆ ಅಧಿಕಾರ ಬೇಕು? ಎಲ್ಲರಿಗೂ ಗೊತ್ತಿರೋದು ಸರ್, ಆಕ್ಚುಲಿ ಇದೊಂದು ಬಿಸ್ನೆಸ್ ಆಗಿದೆ, ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತ ಬಿಸ್ನೆಸ್ ಆಗಿದೆ. ಸೊ ಇದನ್ನ ಬದಲಾವಣೆ ಮಾಡ್ಬೇಕಾದ ಜನಗಳೇ ಸರ್. ಈ ಬದಲಾವಣೆ ಆದಾಗ ಏನಾಗುತ್ತೆ ಗೊತ್ತಾ ಸರ್? ಹಣ ಅನ್ನೋದು ಒಂದು ತೆಗೆದಾಗ ಅಲ್ಲಿ ವಿಚಾರಗಳು ಬರುತ್ತೆ, ಇಂಟೆಲಿಜೆನ್ಸ್ ಬರುತ್ತೆ, ಹಾರ್ಡ್ ವರ್ಕ್ ಬರುತ್ತೆ. ಸೊ ಇದಕ್ಕೆ ಮತ ಹಾಕುವಂತ ಒಂದು ವ್ಯವಸ್ಥೆ ಬಂದಾಗ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇವ್ರಿಗೆ ಸರ್ ಹಣ ಇರೋರು 20% ಜನ ಸರ್, 20% ಜನನೇ ಕಾಂಪಿಟೇಷನ್ ಮಾಡ್ತಾರೆ. ಬಟ್ 80% ಜನದಲ್ಲಿ ತುಂಬಾ ವಿಚಾರಗಳಿದಾವೆ, ತುಂಬಾ ಮಾಡಬೇಕು ಅನ್ನೋ ಒಂದು ಶಕ್ತಿ ಇರುವಂತ ಯುವಕರಿದ್ದಾರೆ, ಅಂಥವ್ರಿಗೆ ಒಂದು ಬೇಕ್ ಸರ್ ಆಕ್ಚುಲಿ. ಅವಾಗಿರೋದ್ರೆ ಇಲ್ಲೊಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ನಾನು ಈ ತರ ನಾನು ಸಂಪರ್ಕದಲ್ಲಿ ಇರ್ತೀನಿ, ಈ ತರ ನಾನು ಕೆಲಸ ಮಾಡ್ತೀನಿ, ಈ ತರ ಜನಕ್ಕೆ ನಾನು ಆನ್ಸರಬಲ್ ಆಗ್ತೀನಿ, ಅದರದ್ದು ಒಂದು ವ್ಯವಸ್ಥೆ ಒಂದು ಬದಲಾವಣೆ ಆಗ್ಬೇಕು ಸರ್. ಈಗ ಇಲ್ಲಿವರೆಗೂ ಜನ ಅನೇಕರು ನಂಬಿ ಆಗಿದೆ ಸರ್, ಅದು ಬೇರೆ ಬೇರೆ ರೂಪದಲ್ಲೇ ಬಂದಿದ್ದಾರೆ, ಅಭಿವೃದ್ಧಿ ಅಂತ ಬಂದಿದ್ದಾರೆ, ಪಾರದರ್ಶಕ ಭ್ರಷ್ಟಾಚಾರ ರಹಿತ ಅಂತ ಬಂದಿದ್ದಾರೆ. ನಿಮ್ಮನ್ನು ಜನ ನಂಬಬೇಕಾ ಸರ್? ಇದು ಜನ ನಂಬಬೇಕು ಸರ್, ಅದೊಂದೇ ನಮ್ಮ ವ್ಯತ್ಯಾಸ. ಇಲ್ಲಿವರೆಗೂ ಜನನೇ ನಂಬಿದ್ದು ದೇವ್ರನ್ನಲ್ಲ, ಇಲ್ಲ ಸರ್ ಅನ್ಯ ಗ್ರಹದ ಜೀವಿಗಳನ್ನಲ್ಲ, ದೇಶದ ಜನನ್ನೇ ನಂಬಿ. ಅದಕ್ಕೆ ಒಂದು ಚೇಂಜ್ ಏನ್ ಗೊತ್ತಾ ಸರ್ ಮಾಡ್ತಿರೋದು, ಇವಾಗ ನಿಮ್ಮ ನೀವು ನಂಬಿ ಅಂತ ನಾನು ಹೇಳ್ತಾ ಇರೋದು. ಏನೇಳಿ ನೀವು ನಮ್ಮನ್ನು ನಂಬೇಡಿ, ನಾನು ಫಾಲ್ಸ್ ಪ್ರಾಮಿಸ್ ಕೊಡಲ್ಲ, ಏನೋ ಅರ್ಥ ಮಾಡ್ತೀನಿ ಇದು ಮಾಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ನೀವು ನಂಬಿ, ಅಧಿಕಾರ ನೀವು ಕೈ ಇಟ್ಕೊಳ್ಳಿ, ನೋಡೇ ಬಿಡೋಣ. ಸೊ ಅದಕ್ಕೋಸ್ಕರ ಸರ್ ನೀವು ಬರೋರಿಗೆ ಹೇಳ್ತಾ ಇದ್ರೆ ನೀವು ದುಡ್ಡು ಇನ್ವೆಸ್ಟ್ ಮಾಡಂಗಿಲ್ಲ, ಇಲ್ಲಿ ನಾನ್ ಗೆಲ್ತೀನಿ ಅಂತಲೂ ಬರಂಗಿಲ್ಲ. ನೀವು ಇದೊಂದು ಕೆಲಸ ಅಂತ ಬನ್ನಿ, ಸಂಬಳ ಸಿಗಲು ಕೆಲಸ ಸಿಕ್ಕರೆ ಸಂಬಳ ಕೊಡ್ತಾರೆ, ಕೆಲಸ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ವಾಪಸ್ ನಿಮ್ ಕೆಲ್ಸಕ್ಕೆ ಹೋಗಿ, ಮತ್ತೆ ಅಲ್ಲಿ ಟೈಮ್ ಇನ್ವೆಸ್ಟ್ ಮಾಡ್ಬೇಡಿ. ನೀವು ಮತ್ತೆ ನಾನು 1 ವರ್ಷ ಓಡಾಡಿ ನನಗೆ ಜನ ನನಗೆ ಒಂದ್ ಸ್ವಲ್ಪ ರೆಕಗ್ನಿಷನ್ ಬರಬೇಕು ಅನ್ಕೊಂಡು ಮತ್ತೆ 1 ವರ್ಷ 2 ವರ್ಷ ಇನ್ವೆಸ್ಟ್ ಮಾಡಿ, ಮತ್ತೆ ಅಲ್ಲಿ ಆ ಸೇವೆ ಮಾಡಿದೆ, ಈ ಸೇವೆ ಮಾಡಿದೆ, ಪ್ರಾಜೆಕ್ಟ್ ಮಾಡಿಕೊಂಡು, ಅದೇ ಮತ್ತೆ ಕಾರಣ ಬರೀ ಜನಕ್ಕೆ ಸೆಲೆಕ್ಟ್ ಎಲೆಕ್ಟ್ ಮಾಡೋದಕ್ಕೆ.
ಅದೊಂದು ವ್ಯವಸ್ಥೆ ಇದೆ ಸರ್, ಅದು ನೀವೆಲ್ಲ ನೋಡಿದ್ದೀರಾ, ಅದಿದೆ. ಸೊ ಮತ್ತೆ ಇನ್ನೊಂದು ಪಕ್ಷ ಬೇಕಾಗಿಲ್ಲ ಅನ್ಸುತ್ತೆ ಸರ್ ನನಗೆ. ಅಲ್ಲ, ಭರವಸೆ ಎಲ್ಲ ಇದೇ ತರ ಎಲ್ಲ ಪ್ರವೇಶ ಕೊಡ್ತಾರೆ, ಹಾಗೆ ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಬಟ್ ನಿಮ್ದು ಜನರಿಗೆ ಕನ್ವಿನ್ಸ್ ಮಾಡ್ತೀರಿ ಈ ತರ ಈಗ ಬಂದಿರಲ್ಲ ಇಲೆಕ್ಷನ್ಗೆ, ಕನ್ವಿನ್ಸ್ ಹೆಂಗ್ ಮಾಡ್ತೀರಿ? ಅದೇ ಸರ್, ಏನ್ ಮಾಡ್ತೀವಿ ಅಂತ ನಾವು ಹೇಳ್ತಿಲ್ಲ ಸರ್, ಹೇಗೆ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಸೊ ಏನ್ ಮಾಡ್ತೀವಿ ಅಂತ ನೀವ್ ಹೇಳಿ ಅನ್ನೋದೇ ಸರಿ. ಇದುವರೆಗೂ ಹೇಳಿದ್ರು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಕರಪ್ಷನ್ ತೆಗೆದಾಕ್ಬಿಡ್ತೀನಿ ಇದನ್ನು ಹೇಳ್ಕೊಂಡು ಬಂದ್ರು ಸರ್, ನಾವು ಅದಕ್ಕೋಸ್ಕರ ಏನು ಹೇಳ್ತಾ ಇಲ್ಲ ಸರ್. ಈ ಒಂದು ಬದಲಾವಣೆ ತನ್ನಿ, ಹಣ ಇಲ್ದೇನೆ ಪ್ರಚಾರ ಇಲ್ದೇನೆ ನಿಜವಾಗ್ಲೂ ವಿಚಾರಗಳು ನಿಮ್ಗೆ ಅರ್ಥ ಆದ್ರೆ ಅವಾಗ ನೀವು ಈ ಬದಲಾವಣೆ ತರ್ತೀರ. ಇವಾಗ ನೀವು ಗೆಲ್ತೀರ, ಇವಾಗ ಈ ಇವ್ರನ್ನ ಗೆಲ್ಸೋದಲ್ಲ. ನಾನು ಎಲ್ಲರಿಗೂ ಹೇಳಿದ್ದೀನಿ ಇಲ್ಲಿ ನಮ್ಮ ಗೆಲುವು ಸೋಲಲ್ಲ, ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರೋಣ. ಒಂದಲ್ಲ ಒಂದಿನ ಸತ್ಯ ಜನಕ್ಕೆ ಗೊತ್ತಾದಾಗ ಇದನ್ನ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡಿದಾಗ ಒಂದು ವ್ಯವಸ್ಥೆನೆ ಕಂಪ್ಲೀಟ್ ಬದಲಾಗುತ್ತೆ. ಅವಾಗ ಜನರೇ ಹೇಳ್ತಾರೆ ಏನ್ ಮಾಡಬೇಕು ಅಂತ. ಆ ಕೆಲಸ ನೀವು ಮಾಡಿ ಅಷ್ಟೇ ಸಾಕು ಸರ್. ಯಾಕಂದ್ರೆ ಜ್ಞಾನಿಗಳಿದ್ದಾರೆ ಸರ್ ಹಿಂದ್ಗಡೆ ನೋಡಿ ಸರ್, ಎಷ್ಟು ಜನ ಸಂವಿಧಾನ ಕೆ ಎಸ್ ಮಾಡ್ಕೊಂಡು ಇಲ್ಲಿ ಎಂ ಪಿ ಎಲೆಕ್ಷನ್ ಇಟ್ಕೊಬೇಕು ಅಂತ ಬರ್ದಿಲ್ಲ ಸರ್. ಯಾಕಂದ್ರೆ ಅದಕ್ಕೊಂದು ಬೇರೆ ಸ್ಟ್ರಕ್ಚರ್ ಇದೆ ಸರ್, ಅಡ್ಮಿನಿಸ್ಟ್ರೇಷನ್ ಇದೆ, ಅಲ್ಲಿ ಜ್ಞಾನಿಗಳಿದ್ದಾರೆ, ಎಕ್ಸ್ಪರ್ಟ್ ಕಮಿಟಿಗಳಿದ್ದಾವೆ. ಎಷ್ಟೋ ವರ್ಷಗಳಿಂದ ನೀರಾವರಿ ಇರ್ಬೋದು ಇನ್ನೊಂದು ಯೋಜನೆಗಳಿರ್ಬೋದು ಅದ್ರ ಜ್ಞಾನ ರೂಪದಲ್ಲಿ ಶ್ರಮಿಸ್ತಾರೆ. ಜ್ಞಾನದ ಮೇಲೆ ಹಣ ಬರ್ಬೋದಾಗ ಏನಾಗುತ್ತೆ ಸರ್, ಹಣ ಮುಖ್ಯ ಆಗತ್ತಷ್ಟೇ ಹೊರತು ಅವನ ವಿಚಾರಗಳಿಗೆ ಇದೇ ಆಗಲ್ಲ. ಯಾರೋ ಒಬ್ರು ಬರ್ತಾರೆ, ಅವ್ರ ದುಡ್ಡು ಇನ್ವೆಸ್ಟ್ಮೆಂಟ್ ಮತ್ತೆ ವಾಪಸ್ ತಗೊಳ್ಳೋಕೋಸ್ಕರ ಇವನ್ನ ಟಿಕ್ ಬಿಸಾಕಿ ಅವ್ರು ಯಾರು ಕೇಳ್ತಾರೋ ಅವ್ರನ್ನ ತಲುಪಿಸ್ಕೊಂತಾರೆ. ಸೊ ಅದಾಗ್ಬಾರ್ದಲ್ವ ಸರ್. ನಾವು ಅದಕ್ಕೋಸ್ಕರ ಹೇಳಿದ್ದೀನಿ, ನೀವೊಂದು ಉದ್ಘಾಟನೆ ಆಗಿ ವಿ ಐ ಪಿ ಟ್ರೀಟ್ಮೆಂಟ್ ಅಂತ ತಗೊಂಡ್ಬಾರ್ದು. ನೀವು ಫೆಸಿಲಿಟೀಸು ಅಷ್ಟೇ, ನೀವು ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು. ಇವಾಗ ಜನ ಇವಾಗ ಯಾವುದೋ ಒಂದು ಹಳ್ಳಿಗೆ ಹೋಗ್ಬೇಕಾಗ ಸರ್, ಇವರು ಸರ್ ನಮಗೆ ಗೌರ್ಮೆಂಟ್ ಕೊಡ್ತಿರೋ ಕಾರು ನನ್ನ ಸೆಕ್ರೆಟರಿ ಎಲ್ಲ ಇಟ್ಕೊಂಡು ಹೋಗ್ತೀನಿ ಸರ್ ಅಂದ್ರೆ ಅವಾಗ ನೀವು ಯಾವ ಜನಸಂಪರ್ಕದಲ್ಲಿದ್ದೀರಾ? ನೀವು ದಯವಿಟ್ಟು ಬಸ್ಸಲ್ಲಿ ಹೋಗಿ ಅಲ್ಲಿ ಇಳೀರಿ ಹಳ್ಳಿಲಿ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನು ವ್ಯವಸ್ಥೆ ಇದೆ, ಅಲ್ಲಿಂದ ಯಾವುದೋ ಒಂದು ಕೂ ಗ್ರಾಮಕ್ಕೆ ಹೋಗ್ಬೇಕಾಗಿರುತ್ತೆ. ಅಲ್ಲಿ ಯಾವ ರೀತಿ ಹೋಗ್ತೀರಾ ನೀವು, ಅದು ನಿಜವಾದ ಜನಸಂಪರ್ಕ ಅಲ್ವಾ ಸರ್? ಸೊ ಅದನ್ನ ಹೇಳ್ತಾ ಇದ್ದೀನಿ ನಾವು, ನೀವು ಕೆಲಸದವರ ಕೆಲಸ ಮಾಡಿ ಮತ್ತೆ ಅಧಿಕಾರ ಮತ್ತೆ ಎಲ್ಲ ಫೆಸಿಲಿಟೀಸ್ ತಗೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಜನ ಬಂದನ್ನ ನೋಡಲಿ ನನ್ನ ಹತ್ರ ಕೇಳಲಿ ಅನ್ನೋದು ಬೇಡ. ನೀವು ಜನರ ಹತ್ರ ಹೋಗಿ ಅದಕ್ಕೋಸ್ಕರ ಸರ್ ಯುವಕರನ್ನ ಸ್ವಲ್ಪ ಈ ಒಂದು ಸಂಬಳ ಕೆಲಸ ಮಾಡೋ ಒಂದು ಸಿಸ್ಟಮ್ ಅಂದ್ರೆ ಇದಾಗತ್ತೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಹೊರಟಿದ್ದೀವಿ. ಪ್ರಜಾಕೀಯ ನಿರಂತರ ಪ್ರಕ್ರಿಯೆಯು ಅಥವಾ ಚುನಾವಣೆ ಸಂದರ್ಭದಲ್ಲಿ ಆಗುವಂತ ಒಂದು ವ್ಯವಸ್ಥೆ ಸರ್? ನಿರಂತರ ಪ್ರಕ್ರಿಯೆ ಚುನಾವಣೆ ಸಂದರ್ಭದಲ್ಲೇ ಬರ್ತೀವಿ ಸರ್ ನಾವು, ಅಂದ್ರೆ ಅದ್ರ ಅದ್ರ ನಂತರದಲ್ಲಿ ಬರಲ್ಲ ಸರ್. ಅದ್ರ ನಂತರದಲ್ಲಿ ಬೇರೆಯವ್ರು ಬರ್ತಾರೆ ಸರ್, ಅವರೇ ಸರಿ ಅನ್ಸಿದ್ರೆ ಅವ್ರಿಗೆ ನೀವು ನಾನು ಕೇಳ್ತಾ ಅದನ್ನಲ್ಲ, ಈಗ ನಿಮ್ಮ ಪದ್ಧತಿ ಇರೋದು ಇಲ್ಲೇ ಹೌದು, ಚುನಾವಣೆಗೋಸ್ಕರವೇ ನಾನು ಇದನ್ನ ಬದಲಾವಣೆ ಮಾಡ್ತೀನಿ ಅನ್ನೋದಾಗಿದ್ರೆ ಅದನ್ನ ಒಪ್ಕೊಳ್ಳಿ. ಇಲ್ಲ ನಾನು ಒಟ್ಟಾರೆ ವ್ಯವಸ್ಥೆ ಬದಲಾವಣೆಗೆ ನಿರಂತರ ಪ್ರಕ್ರಿಯೆ ಇರ್ತಂತಾದ್ರೂ ಒಪ್ಕೊಳ್ಳಿ ಸರ್. ನಿರಂತರ ಪ್ರಕ್ರಿಯೆನೆ ಎಲೆಕ್ಷನ್ ಟೈಮಲ್ಲಿ ಆಗ್ಬೇಕಾದ ಸರ್ ಹೆಂಗ್ ಸಾಧ್ಯ? ಹೌದು ಸರ್, ಇದು ಹೆಂಗ್ ಸಾಧ್ಯ? ನಿಮ್ಮ ಈ ಒಟ್ಟು ನಿಮ್ಮ ಈ ಆಶೆ ಇದೆಯಲ್ಲ, ಒಂದು ಒಳ್ಳೆ ಚಿತ್ರ ಮಾಡೋದಕ್ಕೆ ಒಂದು ಒಳ್ಳೆ ಕತೆ ಆಗುತ್ತೆ. ವಾಸ್ತವಕ್ಕೆ ಎಷ್ಟು ಹತ್ತಿರ ಅನ್ನೋದು ನೀವೇ ಯೋಚನೆ ಮಾಡಿ ಸರ್. ಸರ್ ನೀವು ಚುನಾವಣೆ ಸಂದರ್ಭದಲ್ಲಿ ಬಂದು ಬರೀ ಘೋಷಣೆ ಮಾಡ್ಬಿಟ್ಟು ನಾ ಬದಲಾವಣೆ ಮಾಡ್ಕೊಂಡು ಹೋಗ್ಬಿಟ್ರೆ ನೆಕ್ಸ್ಟ್ ಯಾರು ಸರ್? ಒಂದ್ ನಿಮಿಷ ಸರ್. ಸರ್ ಹಂಗ ಹೇಳಿದ್ರೆ ನಾನು ಇವ್ರಿಗೆ ಫಸ್ಟ್ ಹೇಳ್ಬೇಕು ಸರ್, ನಿಮ್ಮೆಲ್ಲ ಕೆಲಸ ಕಾರ್ಯ ಬಿಟ್ಕೊಂಡು ಈಗ ಬಂದು 5 ವರ್ಷ ಹೋಗಿ ಕೆಲಸ ಮಾಡಿ ಅಂತ ಹೇಳ್ಬೇಕು ಸರ್ ಅಲ್ವಾ ಸರ್? ಎಷ್ಟು ಜನ ರೆಡಿ ಇರ್ತಾರೆ ಸರ್ ಅದಕ್ಕೆ? ಪಾಪ ಅವರು ಕೂಡ ಒಂದು ಜೀವನ ನಡೆಸ್ತಿದ್ದಾರೆ, ಅವ್ರಿಗೂ ಒಂದು ಸಂಬಳ ಬೇಕು, ಎಲ್ಲೋ ಒಂದ್ ಕಡೆ ಕೆಲಸ ಮಾಡಬೇಕು, ಸಂಸಾರ ನಡೆಸಬೇಕು. ಅದರ ನಡುವಿನ ಸಮಾಜ ಸೇವೆಗೆ ಇನ್ನು ಮಾಡೋರು ಇದಾರೆ, ಮಾಡ್ತಾ ಇದಾರೆ. ಅಂದ್ರೆ ಅವರ ದುಡಿಮೆಯ ಜೊತೆಯನ್ನು ಒಂದಿಷ್ಟು ಸಮಯವನ್ನು ಮೀಸಲಿಡೋರು ಇದಾರೆ. ಅದು ಮಾಡೋರು ಮಾಡ್ತಾರೆ ಸರ್, ಮಾಡಿಲ್ಲ ಅಂತ ಹೇಳ್ತಿಲ್ಲ. ಇವತ್ತು ಇವ್ರು ಬಂದಿರೋದಿಲ್ಲಿ ಕೆಲವು ಸಮಾಜ ಒಂದು ಇದರಲ್ಲಿ ತೊಡಗಿಕೊಂಡು ಲೆಕ್ಚರರ್ ಆಗಿ ಒಂದಷ್ಟು ಹುಡುಗರಿಗೆಲ್ಲ ಪಾಠಗಳು ಹೇಳ್ಕೊಂಡು ಆ ಕೆಲಸದಲ್ಲಿ ಇದಾರೆ ಸರ್. ಬಟ್ ಅದೇ ಮೈನ್ ಕ್ರೈಟೀರಿಯಾ ಆಗ್ಬಾರ್ದು ಸರ್. ಏನ್ ಹೇಳಿ ಇಲ್ಲಿ ಸಮಾಜ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಇದು ಎಲೆಕ್ಷನ್ ಸಮಾಜ ಸೇವೆ ಅಲ್ಲ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದೆ ಸರ್. ಇದು ಬಿಸ್ನೆಸ್ ಹತ್ರ ಆಗೋಗ್ಬಿಟ್ಟಿದೆ. ಇಲ್ಲೊಂದು ಇನ್ವೆಸ್ಟ್ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಹೆಸರು ಮಾಡಬೇಕು, ಇಲ್ಲಿ ಬರಬೇಕು ಅನ್ನೋ ತರ ಆಗ್ಬಿಟ್ರೆ ಅವಾಗ ಬಸ್ಬರು ಯಾರು ಸರ್ ಬರ್ತಾರೆ? ನಮ್ ಪ್ರಶ್ನೆ ಏನು ಇಷ್ಟು ದಿನದಲ್ಲಿ ಹೆಂಗ್ ಜಾಗೃತಿ ಮೂಡಿಸ್ತಾರೆ? ನಿಮ್ ಸಿಕ್ಕಿದ್ದೆ ಒಂದ್ 20 ದಿವಸ 25 ದಿವಸ, ಇದು ಇಲ್ಲಿಗೆ ಅಲ್ಲಿ ಮತ್ತೆ ಕ್ಲೋಸ್ ಆಗಿ ಬಿಡ್ತೀವಿ ಅಂತಂದ್ರೆ ಅಗೇನ್ ಮತ್ತೆ 5 ವರ್ಷಕ್ಕೆ ನೀವು ನಮ್ಮನ್ನ ಭೇಟಿ ಆಗೋದು? ಇಲ್ಲ ಸರ್, ಮತ್ತೆ ಮತ್ತೆ ಬಂದ ಎಲೆಕ್ಷನ್ ಯಾವ ಅಂದ್ರೆ ಮತ್ತೆ ಮತ್ತೆ ಎಲೆಕ್ಷನ್ ಬರಲಿ ಅಂತ ನೀವು ಬಯಸ್ತಾ ಇದ್ರಿ, ಜನಕ್ಕೆ ನೀವು ಅವಾಗ ಭೇಟಿ ಆಗ್ಬೇಕು ಅಂತ. ಇಲ್ಲ ಸರ್, ಎಲೆಕ್ಷನ್ ಅಂತಾನೆ ಸರ್ ಬದಲಾವಣೆ ಆಗ್ಬೇಕಾಗಿರೋದು ಸರ್. ಜನಕ್ಕೆ ರೈಟ್ ಸಿಗೋದು ಎಲೆಕ್ಷನ್ ಟೈಮ್ ಅಲ್ವಾ ಸರ್? ಅದು ಬೇರೆ, ಅದು ಹೆಂಗ್ ಸರ್ ಬೇರೆ? ವ್ಯವಸ್ಥೆಯ ಒಂದು ಭಾಗ ಅಷ್ಟೇ ಇದೆ, ಅದು ಸಂಪೂರ್ಣ ವ್ಯವಸ್ಥೆ ಅಲ್ಲ. ವ್ಯವಸ್ಥೆಯ ಒಂದು ಭಾಗ ಚುನಾವಣೆಯೇ ವ್ಯವಸ್ಥೆ ಅಲ್ಲ. ಅಂದ್ರೆ ಇನ್ಯಾವ ಸರ್ ವ್ಯವಸ್ಥೆ? ಯಾಕೆ ಜನಕ ಚುನಾವಣೆ ಬಿಟ್ಟರೆ ಬೇರೆ ಬದುಕೇ ಇಲ್ಲ ಅವ್ರಿಗೆ ಸರ್? ಅದಕ್ಕೆ ನಾನು ಹೇಳ್ತಿರೋದು ಅದಕ್ಕೆ ಜಾಗೃತಿ ಮೂಡಿಸೋದಕ್ಕೆ ಏನು ಪ್ರಜಾಕೀಯ ಅಂತ ಏನು ಇದೇ ಜಾಗೃತಿ ಮೂಡಿಸ್ತೀರ ಸರ್? ದಯವಿಟ್ಟು ನಿಮ್ ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ಒಂದು ಸ್ಟ್ರಕ್ಚರ್ ಮಾಡಿಲ್ಲ ಸರ್. ಇಲೆಕ್ಷನ್ ಟೈಮ್ ಅಷ್ಟೇ ಮುಗಿಸಿದ್ರೆ ಸಾಕು ಪ್ರಜಾಕೀಯ ಸರ್? ಎಲೆಕ್ಷನ್ ಟೈಮೇ ಬಹಳ ಮುಖ್ಯ, ಜನಕ್ಕೆ ರೈಟ್ಸ್ ಇರೋದು ಎಲೆಕ್ಷನ್ ಟೈಮ್ ಅಲ್ಲಿ ಸರ್. ಅವರ ವಾಯ್ಸ್ ಬೆಲೆ ಇರೋದು ಎಲೆಕ್ಷನ್ ಟೈಮ್ ಅಲ್ಲಿ, ಇಲ್ಲೇ ಬದಲಾವಣೆ ಆಗ್ಬೇಕಾಗಿರೋದು. ಸರ್ ನಾವು ಇಂತ ಅಲ್ಲ ಸರ್,
ಬೇರೆ ರಾಂಗ್ ಸಿಗ್ನಲ್ ಹೋಗ್ತಾರೆ ಜನಕ್ಕೆ. ಹೇಳಿ ಒಂದು ನಿಮಿಷ, ಇವ್ರಿಗೆ ಅನ್ನಿಸ್ಬಾರ್ದಿಲ್ಲಿ ನಾನು ಇವಾಗ ಈ ಪಕ್ಷದಲ್ಲಿ ನನಗೆ ಒಂದು ಸೀಟ್ ಸಿಗ್ಬೇಕಂದ್ರೆ 5 ವರ್ಷ ನಿರಂತರವಾಗಿ ಏನಾದ್ರು ಕೆಲಸ ಮಾಡಿ ಇವ್ರು ವರದಿ ಒಪ್ಪಿಸ್ಬೇಕು ಅನ್ನೋದು ಬಂದಾಗ ಏನಾಗುತ್ತೆ, ಇಂಥವ್ರು ಎಲ್ಲೋ ಕಡೆ ಕೆಲಸ ಮಾಡ್ತಿರೋರು ಅವ್ರು 1 ಅವರ್ 2 ಅವರ್ಸ್ ಏನೋ ಮಾಡ್ಕೊತಾರೆ ಇಲ್ಲ ಅಂತಲ್ಲ. ಸೊ ಇಂಥವ್ರು ಯಾರು ಬರದೇ ಇಲ್ಲ ಸರ್ ಈ ಸಿಸ್ಟಮ್ಗೆ, ಅವಾಗ ಮತ್ತೆ ಅದೇ ಸಿಸ್ಟಮ್ ಆಗುತ್ತೆ. ಇಲ್ಲಪ್ಪ ನಾವೇನೋ ಒಂದಷ್ಟು ಮಾಡಿ ಅವಾಗ ಏನಾಗುತ್ತೆ ಸರ್, ಒಬ್ಬ ಏನೋ ಒಂದು 50,000 ಸಂಪಾದನೆ ಮಾಡೋ ಒಂದು 5,000 ರೂಪಾಯಿ ಖರ್ಚು ಮಾಡ್ತಾನೆ, 50 ಲಕ್ಷ 50 ಕೋಟಿ ಸಂಪಾದನೆ ಮಾಡೋ 5 ಕೋಟಿ ಖರ್ಚು ಮಾಡ್ತಾನೆ, ಅವಾಗ 5 ಕೋಟಿ ಸಮಾಜಸೇವೆ ನಮ್ಗೆ ಎದ್ದು ಕಾಣಿಸುತ್ತೆ. ರಾಮನಿಗೋಸ್ಕರ ಇವ್ರು ಬಹಳ ಫೇಮಸ್, ಇವನು ಇವ್ರನ್ನ ನಿಲ್ಸ್ಕೊಂಡ ಎಲೆಕ್ಷನ್ಗೆ ಅಂತ ಅಲ್ವಾ ಸರ್. ಸರ್ ವಿಷಯ ಇಷ್ಟೇ, ನೀವು ಬಹಳ ದೊಡ್ಡದು ಮಾಡ್ಬೇಕಾಗಿಲ್ಲ, ಅದಕ್ಕೆ ಯಾರನ್ನೂ ಇನ್ವೆಸ್ಟು ಬೇಕಾಗಿಲ್ಲ. ನನ್ನ ಬಡಾವಣೆಯಲ್ಲಿ ಒಂದು ಮರ ಹಾಕ್ಸಕ್ಕೆ ನಾನು ರೆಡಿ ಇದ್ದೀನಿ ಅಂತ ನಾನು ಮುಂದೆ ಬಂದ್ರೆ ಸುತ್ತಲೂರು ಎಲ್ಲರೂ ಬರ್ತಾರೆ, ಯಾರು ಕೆಲಸ ಕೇಳಲ್ಲ. ಸರ್ ನೀವ್ ಯಾಕೆ ಸರ್ ಟ್ಯಾಕ್ಸ್ ಕಟ್ಬೇಕು, ಅವಾಗ ಎಲ್ಲ ನಮ್ಮ ನಮ್ಮ ಏರಿಯಾ ನಾವೇ ನೋಡ್ಕೊಂಡ್ ಬಿಡಿ ಸರ್, ಈ ಸಿಸ್ಟಮ್ ಏನಕ್ಕೆ ಬೇಕು ಅವಾಗ. ಸರ್ ಟ್ಯಾಕ್ಸ್ ಕಟ್ಟದ ಒಂದು ಭಾಗ, ನಿಮಗೂ ಜವಾಬ್ದಾರಿ, ಇಲ್ಲಿವರೆಗೆ ನೀವ್ ಹೇಳಿದ್ದೇನು, ನಮಗೂ ಒಂದು ಜವಾಬ್ದಾರಿ ಇದೆ. ನಾವು ಸಾಮಾಜಿಕದಲ್ಲಿ ನಾವು ಕೂಡ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು, ಅದೆಲ್ಲವೂ ಸರ್ ನಿಮ್ಮ ಕೆಲಸ ಮಾಡಕ್ಕೆ ಕೆಲಸಗಾರ. ಇಲ್ಲಿ ನೀವೊಂದು ಕಂಪ್ನಿ ಕೆಲಸ ಮಾಡ್ತೀರಾ, ಒಂದ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀರಾ, ನಿಮ್ ಕೆಲಸ ನೀವು ಕರೆಕ್ಟ್ ಆಗಿ ಮಾಡಿ. ನಿಮ್ಮ ಏರಿಯಾ ಕೆಲಸ ಮಾಡಕ್ ಒಬ್ಬ ಕಾರ್ಪೊರೇಟರ್ ಇದ್ದಾನೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇರ್ತಾರೆ, ಅವೆಲ್ಲ ಯಾಕೆ ಸರ್ ಬೇಕು ಅವಾಗ, ನಿಮ್ ನಿಮ್ಮ ಹಳ್ಳಿ ನೀವೇ ಮಾಡ್ಕೊಳ್ಳಿ. ಸರಿ ನಾಳೆ ನನ್ನ ಪತ್ ನನ್ನ ಟಾಯ್ಲೆಟ್ ಸಹಿತ ಬಂದು ಅವ್ನು ಕ್ಲೀನ್ ಮಾಡ್ಬೇಕು. ನಿಮ್ಮ ಮನೆಯೊಳಗೆ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ನೀವು ಟ್ಯಾಕ್ಸ್ ಕೊಡ್ತಾ ಇಲ್ಲ. ವ್ಯವಸ್ಥೆ ಬದಲಾವಣೆ ಆಗ್ಬೇಕಂದ್ರೆ ಸಮುದಾಯದ ಪಾಲ್ಗೊಳ್ಳುವಿಕೆ ಇರ್ಬೇಕು ತಾನೆ. ಸಮುದಾಯದ ಪಾಲ್ಗೊಳ್ಳುವಿಕೆ ಪಾಲ್ಗೊಳ್ಳುವಿಕೆ ಅಂದ್ರೆ ಅರ್ಥ ಏನು, ನಾನು ಟ್ಯಾಕ್ಸ್ ಕಟ್ಬಿಟ್ರೆ ನನ್ನ ಪಾಲ್ಗೊಳ್ಳುವಿಕೆ ಮುಗಿದೋಯ್ತಾ? ಸರ್ ನೀವು ಟ್ಯಾಕ್ಸ್ ಕಟ್ತಿರೋ ಯಾರಿಗೆ ಸರ್? ಸರ್ ಹಾಗಾದ್ರೆ ಒಂದ್ ನಿಮಿಷ ಹೇಳಿ ಸರ್, ಕಾರ್ಪೊರೇಟ್ ಕೆಲಸ ಹೇಳಿ ಸರ್ ಏನು ಅಂತ. ಸಮುದಾಯದ ಪಾಲ್ಗೊಳ್ಳುವಿಕೆ ನನ್ನ ಪ್ರಾಬ್ಲಮ್ ಅನ್ನ ನಾನು ಇನ್ವಾಲ್ವ್ ಆಗಿ ಹೇಳೋದಷ್ಟೇ ಸಮುದಾಯದ ಪಾಲ್ಗೊಳ್ಳುವಿಕೆ. ಇವ್ರು ಕೆಲಸ ಮಾಡೋದ್ ಬಿಟ್ಬಿಟ್ಟು ಇವ್ರು ಬಂದು ರೋಡ್ ಹಾಕೊಂಡು ಕುತ್ಕೊಂಡ್ಬಿಟ್ಟ ಅಂದ್ರೆ ಏನ್ ಸರ್ ಸಮುದಾಯ ಪಾಲ್ಗೊಳ್ಳುವಿಕೆ? ಹೇಳ್ತಾ ಇರೋದು ರಸ್ತೆ ಹಾಕೋದು ಅವ್ನ ಕೆಲಸ, ರಸ್ತೆ ಒಂದು ಗಿಡ ಹಚ್ಚೋದು ಸಹಿತ ನಿಮ್ ಜವಾಬ್ದಾರಿ. ಗೌರ್ಮೆಂಟ್ ಕೆಲಸ ಅಲ್ವಾ ಸರ್? ಗೌರ್ಮೆಂಟ್ ನಿಮ್ ಪಾಲ್ಗೊಳ್ಳೋಕೆ ಇದೆ ಅಲ್ಲ, ಗಿಡ ಹಾಕೋದು ಗೌರ್ಮೆಂಟ್ ಇದೆ ಅಂತ ಅಂದ್ಬಿಟ್ರೆ ಎಲ್ಲವನ್ನೂ ಗೌರ್ಮೆಂಟ್ ಕೊಟ್ಬಿಟ್ಟು ನಾ ಹೇಳಕ್ ಅದಕ್ಕೆ ವಾಸ್ತವದಿಂದ ಒಂದ್ 100 ಕಿಲೋಮೀಟರ್ ದೂರ ಇದ್ರಿ ನೀವು. ಸರ್ ನೀವು ಗುಲಾಮಗಿರಿಯ ಒಂದು ನಮ್ಮ ಮೇಲೆ ಆಗಿರೋ ಹೊಡೆತ ಇದೆಯಲ್ಲ, ನಾವ್ ಯಾವತ್ತು ಗುಲಾಮರಾಗಿ ಇರಕ್ ಇಷ್ಟ ಪಡ್ತೀವಿ, ನಮ್ಗೆ ಈ ಮೈಂಡ್ ಸೆಟ್ ಮಾಡಿ ಇಟ್ಟಿದ್ದಾರೆ. ನಿಮ್ಗೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ನೀವೇ ನೋಡ್ಕೊಂಡ್ರಿ, ನೀವೇ ಸಮಾಜ ಸೇವೆ ಮಾಡ್ಕೊಂಡ್ರಿ, ನೀವೇ ದುಡ್ಡುಗಳು ಕಲೆಕ್ಟ್ ಮಾಡಿ ನಿಮ್ ಇದನ್ನ ನೀವೇ ಮಾಡ್ಕೊಳ್ರಿ. ಸರ್ ಗೌರ್ಮೆಂಟ್ ಇರೋದೇನಕ್ಕೆ, ಟ್ಯಾಕ್ಸ್ ಕಟ್ತಿರೋದೇನಕ್ಕೆ, ಅವ್ರಿಗೆ ಸಂಬಳ ಕೊಡ್ತಿರೋದೇನಕ್ಕೆ, ಏನಕ್ಕೆ ಸರ್ ನಾವು ಕೊಡ್ತಾ ಬೇಳೆ ಕೊಡಲ್ಲ ಸರ್ ಸಿಸ್ಟಮ್? ಸರ್ ಇವಾಗ MLA MPಗಳಿದೆ, ಒಂದು ಗೌರ್ಮೆಂಟ್ ನಡೆಯಲ್ಲ ಸರ್, ಬರೀ ಗೌರ್ನರ್ಸ್ ರೂಲ್ ಬಂದಾಗ ಹಂಗೆ ನಡೀತದೆ. ಏನಕ್ಕೆ ಬೇಕು ಸರ್ ನಮ್ಗೆ MLA MPಗಳು? ಬೇರೆ ಆಗಿಲ್ಲ, MLA MP ಯಾರು ಸಹಿತ ಕೆಲಸ ಮಾಡೋರಲ್ಲ, ಒಂದು ಶಾಸನ ರಚನೆ ಮಾಡಕ್ ಮಾತ್ರ ಅವ್ರ ಜವಾಬ್ದಾರಿ. ಶಾಸನ ರಚನೆ ಶಾಸನ ಮಾತ್ರ ಅವ್ರ ಕೆಲಸವೇ ಇದು, ಆದ್ರೆ ಅದ್ ಬಿಟ್ಟು ಉಳಿದ್ದೆಲ್ಲ ಮಾಡ್ತಾ ಇದಾರೆ. ಶಾಸನ ರಚನೆ ಮಾಡೋದಷ್ಟೇ ಶಾಸಕನ ಶಾಸನ ರಚನೆ ಅಂದ್ರೆ ಯಾರಿಗೋಸ್ಕರ ಶಾಸನ ರಚನೆ? ಜನರಿಗಾಗಿ, ಜನರಿಗೆ ಜನರ ಸಮುದಾಯದ ಪಾಲ್ಗೊಳ್ಳುವಿಕೆ ಇಲ್ಲದೆ ಇದ್ರೆ ಯಾವುದು ಸಹಿತ ಆಗಲ್ಲ. ಬಿಡಿ ಸರ್, ಇದು ನೋಡಿ ಸರ್, ಇಲ್ಲಿ ಇನ್ವಾಲ್ವ್ ಆಗೋದಕ್ಕೋಸ್ಕರನೇ ಜಾಗ ಬಿಟ್ಟರೆ ಸರ್, ನಾವು ಜನರು ಇನ್ವಾಲ್ವ್ ಆಗಲಿ ಅಂತ. ಇದುವರೆಗೂ ನೀವು ಏನೋ ಮ್ಯಾನಿಫೆಸ್ಟೋ ಕೊಡ್ತಾ ಇದ್ರಿ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅಂತ. ಸರ್ ಎಷ್ಟು ಜನ ಇನ್ವಾಲ್ವ್ ಆಗ್ತೀರಾ ಸರ್ 5 ವರ್ಷದಲ್ಲಿ ಈ ಡೆಮಾಕ್ರೆಸಿಗೆ? ಹೇಳಿ ಸರ್, ನಿಮ್ಮನ್ನು ಬಂದು ಕೇಳ್ತಾ ಇದ್ದಾರೆ ಸರ್ ಅವರು, ನನ್ನ ಕೆಲಸ ಸರಿ ಇದೆಯಾ, ನಾನೆಲ್ಲ ಕರೆಕ್ಟ್ ಮಾಡ್ಕೊಬೇಕಂತ ಕೇಳ್ತಾ ಇದ್ದಾರೆ ಸರ್, ಅದಲ್ವಾ ಸರ್ ಇನ್ವಾಲ್ವ್ಮೆಂಟು? ನಿಮ್ಗೆ ನಾನು ಹೇಳೋಗ್ತೀನಿ ಸರ್, ಇವಾಗ ಆಶ್ವಾಸನೆ ಕೊಟ್ಟು ಹೋಗ್ತೀನಿ ಸರ್, ರೆಗ್ಯುಲರ್ ಪಾಲಿಟಿಕ್ಸ್ ಬರಲ್ಲ ಸರ್. ನಾನು ಹೇಳ್ತೀನಿ ನಿಮ್ಮ ಎಲ್ಲ ಸೌಲಭ್ಯಗಳು ಕ್ಲಿಯರ್ ಮಾಡ್ತೀನಿ, ನಿಮ್ಗೆ ಒಂದು ಸಿಂಗಾಪುರ್ ತರ ನಾನು ಹುಬ್ಳಿನ ಮಾಡ್ಬಿಡ್ತೀನಿ ಅಂತ ಹೇಳ್ತೀನಿ ಸರ್. ನಿಮ್ಗೆ ಖುಷಿ ಆಗಲ್ಲ ಸರ್, ನೀವು ಸಿನಿಮಾದಲ್ಲಿ ತೋರಿಸಿದ್ರೆ ಅದನ್ನ ಈ ರೀತಿ ಆಗ್ತಿದ್ದೆ ಎಲ್ಲ ನೀವು ತೋರಿಸಿದ್ರಲ್ಲ, ಅದು ಕಲ್ಪನೆ ಕಲ್ಪನಾ ಲೋಕಕ್ಕೆ ಚಂದ, ಆದ್ರೆ ವಾಸ್ತವಿಕವಾಗಿ ಅರ್ಥ ಮಾಡ್ಕೊಂಡ್ರೆ ಆ ರೀತಿ ಇರಲ್ಲ, ಅದ್ ಪ್ರಾಕ್ಟಿಕಲ್ ಆಗಿ ನೋಡ್ರಿ ಅನ್ನೋದಷ್ಟೇ. ಹೇಳಿ ಸರ್ ಯಾವ ತರ ಪ್ರಾಕ್ಟಿಕಲ್? ಇವಾಗ ನಾನು ಚುನಾವಣೆಯಲ್ಲಿ ಬಂದು ಕೇಳ್ತಾ ಇದ್ದೀನಿ, ಕೆಲಸ ಕೊಡಿ, ಈ ತರ ಕೆಲಸ ಮಾಡ್ತೀನಿ ಅಂತ ಕೇಳ್ತಾ ಇದ್ದೀನಿ ಸರ್. ನಾನೇ ಜನ ಸಮಸ್ಯೆ ಕೇಳಿದ್ದೀನಿ, ಜನ ಸಮಸ್ಯೆಗಳು ಸಾಲ್ವ್ ಮಾಡಕ್ ಯಾವ್ದಾದ್ರು ರೀತಿ ಹೇಳಿ ಸರ್. ಅದೇ ಸಮಸ್ಯೆ ಬಂದಿದೆ ಪರ್ಟಿಕ್ಯುಲರ್ ಹೇಳಿ ಸರ್, ಓಡಾಡಿ ಹೇಳ್ತೀನಿ ಸರ್, ದಯವಿಟ್ಟು ಕೇಳಿ. ಇವಾಗ ನೀವು ಅದ್ರಲ್ಲಿ ಬರೀತೀರಾ ಸರ್?
ನಿಮಿಷ ನೀವು ಅದ್ರಲ್ಲಿ ಬರೀತೀರ ಸರ್, ನನಗೆ ಮೊದಲು ಒಂದು ಏರಿಯಾದಲ್ಲಿ ಒಂದು ಒಳ್ಳೆ ಶಿಕ್ಷಣ ವ್ಯವಸ್ಥೆ ಇಲ್ಲ, ನನಗೆ ಒಂದು ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಲೆವೆಲ್ಗೆ ಬೇಕು ನನಗೆ ಅಂತ ನೀವು ಕೇಳ್ತೀರ ಸರ್? ಇವಾಗ ಜನ ನಿಮ್ಮ ಅಭ್ಯರ್ಥಿ ಇದ್ದಾರೆ, ನಿಮ್ಮ ಅಭ್ಯರ್ಥಿಗೆ ತಮ್ಮ ಸಮಸ್ಯೆಗಳನ್ನು ಬರೆದು ಕೊಟ್ಟಿದ್ದಾರೆ, ಯಾವ ಸಮಸ್ಯೆ ಬರೆದು ಕೊಟ್ಟಿದ್ದಾರೆ ಅದಕ್ಕೆ ನಿಮ್ಮ ಇದು ಏನು ಸರ್? ಅದೇ ಸರ್ ನಾನು ಹೇಳ್ತಾ ಇದ್ದೀನಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಸರ್ ಎಕ್ಸಾಂಪಲ್ ಬೇಡ ಸರ್, ಅವ್ರು ಕೊಟ್ಟಂತ ಸಮಸ್ಯೆ ಇದಾವೆ ಸರ್ ನಿಮಗೆ ಅಭ್ಯರ್ಥಿ ಹತ್ರ? ಸರ್ ಇವಾಗ ಹೇಳುದಲ್ಲ, ಒಂದು ಸ್ಕೂಲ್ ಇರ್ಬೋದು, ಎಲ್ಲರೂ ಆರೋಗ್ಯ ಉಚಿತವಾದ ಆರೋಗ್ಯ ವ್ಯವಸ್ಥೆ ಬೇಕು, ಅದು ಉತ್ತಮವಾದ ಆರೋಗ್ಯ ವ್ಯವಸ್ಥೆ ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಎಜುಕೇಶನ್ ನಮಗೆ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಲೆವೆಲ್ಗೆ ಬೇಕು ಅಂತ ಕೇಳ್ತೀರಾ ಸರ್? ಸರ್ ನೀವು ಹೇಳೋದಕ್ಕೆ ನಾವು ಹೇಳ್ತೀನಿ ಸರ್, ಇಷ್ಟು ಜನ ಇದ್ದೀವಿ, ಎಲ್ಲರೂ ಒಂದೇ ರೀತಿ ಇಲ್ಲ, ಐದು ಬಟನ್ ಸಮ ಇಲ್ಲ. ಹೌದು, ನೀವು ಏನಂದ್ರಿ ನಮ್ಮ ಏರಿಯಾನ ಅಂತಂದು ತಿಳ್ಕೊ, ಇದೊಂದು ಏರಿಯಾ ಇದು, ಈ ಏರಿಯಾದಾಗ ಒಂದ್ ನಾಲ್ಕೈ ಸಮಸ್ಯೆಗಳದಾವು, ಇಲ್ಲ ಯುವಕರು ಅದಾರ, ಮುದುಕರು ಅದಾರ, ಎಲ್ಲದಾದ್ರೆ ತಿಳ್ಕೊಂಡು. ಅಂದ್ರೆ ಮುದುಕರಾದವ್ರಿಗೆ ಏನ್ ಬೇಕು, ಪೆನ್ಷನ್ ಬೇಕು, ಆರಾಮ ಜೀವನ ಬೇಕು, ಯುವಕರಿಗೆ ಏನ್ ಬೇಕು, ಉದ್ಯೋಗ ಬೇಕು, ಆಮೇಲೆ ನಡುವಿನ ವಯಸ್ಸರಿಗೆ ಏನ್ ಬೇಕು, ಆರೋಗ್ಯ ಬೇಕು ಅಂತ ನಿರ್ತೈತಿ. ಇಷ್ಟೆಲ್ಲಾ ಸಮಸ್ಯೆಗಳು ಒಂದೇ ರೀತಿ ಇರ್ತೈತಿ. ಅವಾಗ ಎಲ್ಲರೂ ನಮ್ ತಮ್ಮ ಒಂದು ಲಾಭಕ್ಕಾಗಿ ಇದು ಒತ್ತು ಕೊಡ್ತಾರ, ಅವಾಗ ನಿಮ್ ಯಾವ ಸಮಸ್ಯೆನ ಈಡೇರಿಸ್ತದೆ ನೀವು? ಎಲ್ಲಾ ಸಮಸ್ಯೆಗಳು ಈಡೇರಿಸ ಒಂದ್ ನಿಮಿಷ ಆರೋಗ್ಯ ವ್ಯವಸ್ಥೆನು ಬೇಕು, ಶಿಕ್ಷಣನು ಬೇಕು, ವಯಸ್ಸಾದವ್ರಿಗೆ ಪೆನ್ಷನ್ ಇರ್ಬೋದು, ಅವ್ರ ಬಂದು ವೃದ್ಧಾಶ್ರಮಗಳು ಬೇಕು, ಚೆನ್ನಾಗಿರುವಂತದ್ದು ಎಲ್ಲವೂ ಬೇಕಲ್ವಾ ಸರ್? ಅಲ್ವಾ ಸರ್, ನೀವ್ ಹೇಳಕ್ಕೆ ಎಲ್ಲರಿಗೂ ಒಂದೊಂದೇನೋ ಬೇಕು ಸರ್. ಅಂದ್ರೆ ನೀವೇನಂದ್ರಿ ಜನಗಳ ಇಚ್ಛೆಗೋಸ್ಕರ ಅವನ್ನ ಇದು ಈಡೇರಿಸ್ತೇವೆ ಅಂತ ಹೇಳತ್ತೀರಿ ನೀವು? ಇಷ್ಟು ಇಲ್ಲೇ ಸಮಸ್ಯೆಗಳದಾವು, ಎಲ್ಲರೂ ನಮ್ದು ಮತ್ತೆ ಈಡೇರಿಸ್ರಿ ಅಂತ ಇನ್ನೊಬ್ರು ಹೇಳ್ತಾರ, ಇನ್ನೊಬ್ರು ನಮ್ದು ಈಡೇರಿಸ್ರಿ ಅಂತ ಯಾವ ರೀತಿ ಸಾಲ್ವ್ ಮಾಡ್ತೀರಾ ನೀವು ಅಂತ? ಇದ್ರಲ್ಲಿ ಸಿಂಪಲ್ ಆಗಿ ಹೇಳ ಸರ್, ನೋಡಿ ಸರ್, ಜ್ಞಾನ, ಹಣ, ಶ್ರಮ, ಇದು ಮೂರೇ ಅಲ್ವಾ ಸರ್ ನಮ್ಗಿರೋ ಸೊಲ್ಯೂಷನ್ ಅಲ್ವಾ ಸರ್? ಅಲ್ಲ ಹೇಳಿ ಸರ್, ನೀವು ನಮ್ಮ ಹತ್ರ ಇರೋ ನಾವು ಮಾಡ್ಬೋದು ಅಲ್ವಾ ಸರ್? ಸರ್ ನಮ್ಮ ಹತ್ರ ಇರೋದು ಒಂದು 10 ಕೋಟಿ ಇದ್ರೆ 25 ಕೋಟಿ ಪ್ರಾಜೆಕ್ಟ್ ಮಾಡೋಕ್ಕಾಗುತ್ತಾ ಸರ್? ಇಲ್ಲ ಅಲ್ವಾ? 10 ಕೋಟಿ ಇಲ್ಲಿ ಏನು ಸಮಸ್ಯೆ ಇದೆಯೋ ಅದನ್ನ ಪ್ರಿಫರೆನ್ಷಿಯಲ್ ಆರ್ಡರ್ಲಿ, ಯಾವುದು ಬಹಳ ಸಮಸ್ಯೆ ಇರೋದು ಫಸ್ಟ್, ಅದ್ರ ನೆಕ್ಸ್ಟ್ ಸಮಸ್ಯೆ ಇರೋ ಸೆಕೆಂಡ್, ಈ ಥರನೇ ಮಾಡ್ಬೇಕಲ್ವಾ ಸರ್? ಇನ್ನು ಬೇರೆ ದಾರಿ ಏನಿದೆ ಹೇಳಿ ಸರ್, ಇನ್ನು ಸಾಲ ಮಾಡ್ಬೇಕಷ್ಟೇ. ಹೀಗೆಲ್ಲ ಮಾಡಿದ್ದಾರೆ ಸರ್, ಆ ರೀತಿ ಅಲ್ಲ, ಏನೋ ಒಂದು ಬದಲಾವಣೆ ಅಂತ ಹೇಳತ್ತಿದ್ದಲ್ಲ, ಬದಲಾವಣೆನ ನೀಟಾಗಿ ತಂಬರಿ, ಏನೋ ಒಂದು ಕಲ್ಪನಾತೀತವಾಗಿ ಆ ರೀತಿ ಬೇಡ, ಪ್ರಾಕ್ಟಿಕಲ್ ಆಗಿ ತಂಬರಿ. ಬದಲಾವಣೆ ಆಕೈತಿ ಇಲ್ಲ ನಂಗಲ್ಲ, ಆದ್ರೆ ಬದಲಾವಣೆನ ಕರೆಕ್ಟ್ ರೂಪಕ್ಕೆ ತಂದ್ರೆ ಜನಗಳಿಗೂ ಅರ್ಥ ಆಗ್ತದೆ. ಒಂದೇ ಒಂದು ಕ್ವಶನ್ ಕೇಳ್ತೀನಿ ಸರ್, ದಯವಿಟ್ಟು ಕ್ವಶನ್ ಅಂತ ಮಾಡಿ, ನಾನು ಮತ್ತೆ 4 ಗಂಟೆ ನಿಮ್ಮನ್ನೇ ಕ್ವಶನ್ ಕೇಳಿದ್ರೆ ಅಲ್ಲ ಸರ್? ಇಲ್ಲ ಇಷ್ಟೊತ್ತಿ ಮಟ್ಟ ಕೇಳಿದ್ದು ಕ್ವಶನ್. ಇಲ್ಲ 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 ಸರ್, ನಾನೊಂದು ಹೇಳ್ತೀನಿ ಸರ್, ಸರ್ ಹಣದಿಂದ ಎಲೆಕ್ಷನ್ ಗೆಲ್ಲೋದು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಹಣ ಹಾಕುದು ಹಣ ತೆಗೆಯೋದೆ ಆಗ್ತಾ ಇದೆಯಲ್ವ ಸರ್? ಆ ಸಿಸ್ಟಮ್ ಅನ್ನ ಬದಲಾಗಬೇಕಲ್ವ ಸರ್? ಫಸ್ಟ್ ಇದಕ್ಕೆ ಬರೋದು ಬಿಟ್ಬಿಡಿ, ಇದು ತುಂಬಾ ಡೀಪ್ ಇರೋ ಸಬ್ಜೆಕ್ಟ್, ಫಸ್ಟ್ ಇಲ್ಲಿ ಬದಲಾವಣೆ ಆಗ್ಬೇಕಲ್ವ ಸರ್? ಸರ್ ವಿಚಾರಗಳು ನೋಡಿ ವೋಟ್ ಹಾಕೋ ಒಂದು ಸಿಸ್ಟಮ್ ಬರೋದು ಬೇಕಾ ಬೇಡವ ಸರ್? ಖಂಡಿತ ಬೇಕಲ್ವಾ ಸರ್? ಸರ್ ನಿಮ್ಮ ವಿಚಾರಧಾರೆಗಳು ಕರೆಕ್ಟ್ ಇದಾವೆ, ಅವರ ವಿಚಾರಧಾರೆಗಳನ್ನು ಜನಕ್ಕೆ ತಪ್ಪಿಸಲು ತಮ್ಮ ಅಭ್ಯರ್ಥಿಗಳು ಹೇಳುತ್ತಾ ಇದ್ದಾರೆ. ಪಾಪ ಏನ್ ಹೇಳುತ್ತೀರ ಸರ್, ನಮ್ ಕೂತಿ ಸರ್ ಲೋಕಸಭೆ, ಲೋಕಸಭೆಯಲ್ಲಿ ನಿಮ್ಮ ಅಭ್ಯರ್ಥಿ ಎಷ್ಟು ಜನರನ್ನ, ಯಾಕಂದ್ರೆ ಇದು ಯಾವ ಎಲ್ಲೋ ಒಂದು ವಾರ್ಡ್ ಸಭೆ ಅಲ್ಲ, ಒಂದು ವಾರ್ಡಿಗೆ ನಿಂತಿದ್ವಿ ಸೀಮಿತವಾಗಿ. ಒಂದು ಲೋಕಸಭೆ ನಿಂತ ಮೇಲೆ ಕನಿಷ್ಠ ನಿಮ್ಮ ಅಭ್ಯರ್ಥಿನ ಜನ ನೋಡ್ಬೇಕು, ಅವ್ರ ವಿಚಾರ ಏನಂತ ಕೇಳ್ಬೇಕು. ನೀವ್ ಹೇಳಿದ್ರೆ ಎಲ್ಲವನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ, ಎಷ್ಟು ಜನ ಮೀಡಿಯಾ ಗ್ರಾಮೀಣ ಭಾಗ ಅಲ್ಲ, ನಾನು ಅದನ್ನ ಹೇಳ್ತಾ ಇಲ್ಲ, ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ ಮೀಡಿಯಾ ಜೊತೆ. ನಿಮ್ಮ ಅಭ್ಯರ್ಥಿ ನಿಮ್ಮ ಅಭ್ಯರ್ಥಿ ಹಳ್ಳಿ ನೋಡಿದಾರ, ಹಳ್ಳಿ ಎಷ್ಟು ಹಳ್ಳಿ ಭೇಟಿ ಕೊಟ್ಟಿದ್ದಾರೆ, ಹಳ್ಳಿಯ ಪರಿಸ್ಥಿತಿ ಏನಿದೆ ಇದನ್ನ, ಯಾಕಂದ್ರೆ ಜನರಿಗೆ ನೀವು ನೇರವಾಗಿ ಹೋಗದೆ ಮೀಡಿಯಾದ ಮೂಲಕ ಎಷ್ಟೇ ಖರ್ಚು ಆಗ್ತಾ ಇದೆ ಹೇಳ್ತಾ ಇರೋದು. ಬೇರೆ ರಾಷ್ಟ್ರಗಳಲ್ಲಿ ಎಷ್ಟೋ ಕೇಳಿ ಸರ್, ನೀವ್ ಹೇಳೋದು ಇವಾಗ ಒಂದು ಏರಿಯಾದಲ್ಲಿ 20 ಲಕ್ಷ ಏನೋ ವೋಟರ್ಸ್ ಇರ್ತಾರೆ ಸರ್. ಹೌದು ಸರ್, ಇದೇನಂದ್ರೆ ಇದು ವಿಚಾರ ತಲುಪ್ತಾ ಇರೋದು, ಒಬ್ಬರಿಗೆ ಗೊತ್ತಾದ್ರೆ ಒಂದು 4 ಜನಕ್ಕೆ ಅದನ್ನ ಹೇಳಿ ಮಾತಾಡಿ ಡಿಸ್ಕಷನ್ ಆಗಿನೇ ಆಗ್ಬೇಕು ಸರ್ ಈ ಬದಲಾವಣೆ. 20 ಲಕ್ಷ ಏನೋ ನಾನು ಪರ್ಸನಲ್ ತಲುಪಿದ್ರೆ ಸರ್ ನೋಡಿ, ಇದನ್ನ ಒಂದ್ಸತಿ ತೋರಿಸಿ ಇದ್ರ ಬಗ್ಗೆ ಮಾತಾಡಿದ್ರೆ, ಇಲ್ಲಿ ನೀವ್ ಎಷ್ಟೊಂದ್ ಜನ ಪತ್ರಿಕಾ ಪ್ರತಿನಿಧಿಗಳಿದ್ದೀರಾ, ನನ್ನ ಪ್ರಕಾರ ನೀವ್ ಒಬ್ಬೊಬ್ರು ಲಕ್ಷಾಂತರ ಜನ ತಲುಪ್ತೀರಾ, ಆ ನಂಬಿಕೆ ನನಗಿದೆ ಸರ್. ಈ ಸಿಸ್ಟಮ್ ತೊಂದರೆ ಇಲ್ಲ ಸರ್, ಮಾಡಿಲ್ಲ ಸರ್, ನೀವ್ ಇರೋದೇ ಅದನ್ನ ಪಬ್ಲಿಷ್ ಮಾಡಕ್ ಸರ್. ಅಲ್ಲಲ್ಲ, ಈ ದೇಶದಲ್ಲಿ ಅಕ್ಷರ ಬರದೇ ಇರುವಂತ ಜನನು ಇದಾರೆ, ಬರವಣಿಗೆ ಬರದೇ ಇರುವಂತವರು ಇದಾರೆ. ನಮ್ ಪ್ರಕಾರ ಈಗಲೂ ಸಹಿತ 67% ಇನ್ನು ಬಂದಿಲ್ಲ ನಮ್ ಸಾಕ್ಷರತೆ. ಅಂದ್ರೆ ಸರ್ ಒಂದಂತೂ ಒಪ್ಪಂತೀರ, 72 ವರ್ಷದ ರಾಜಕೀಯ ವ್ಯವಸ್ಥೆಯಲ್ಲಿ ಇನ್ನು
ಪರ್ಸೆಂಟ್ ಜನ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅನ್ನೋದೇ ಫೇಲ್ಯೂರ್ ಅಲ್ವಾ ಸರ್ ಆ ಸಿಸ್ಟಮ್? ಯಾರಿಲ್ಲ ಅಂದ್ರು ನಾನು ಹೇಳ್ತಾ ಇರೋದು, ನೀವು ಬಂದಿರೋ ಬದಲಾವಣೆಗೆ ವೇ ಕೇಳ್ತಾ ಇದೀವಿ ನಾವು. ನಿಮ್ಮನ್ನ ನಾವು ಯಾವ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಬದಲಾವಣೆ ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಹೋಗುವ ವೇ ಬಗ್ಗೆ ನಮ್ಮ ಅನುಮಾನ ಇದೆ, ನಮ್ಮ ಆಕ್ಷೇಪ ಇದೆ, ಅದನ್ನ ನಾನು ಕೇಳ್ತಾ ಇರೋದು. ನಿಮ್ಮ ಬದಲಾವಣೆ ಬಗ್ಗೆ ಆಕ್ಷೇಪವೇ ಇಲ್ಲ ಸರ್. ಇಲ್ಲಿ ಮಾಡಬೇಕಂದ್ರೆ ನೀವು ಒಂದು ಪ್ರಯತ್ನ, ಒಂದು ಪ್ರಯತ್ನ ಆಗ್ಲೇಬೇಕು ಸರ್. ಬಟ್ ನಾವ್ ಹೇಳ್ತಾ ಇರೋದು ಪ್ರಯತ್ನ ಎಲ್ಲರೂ 20 ದಿನಕ್ಕಾದ್ರೂ ಪ್ರಯೋಜನ ಇಲ್ಲ ಅಂತ. ಇಲ್ಲ ಸರ್, ಇದು ನಾವು 2 ವರ್ಷದಿಂದ ಸ್ಟಾರ್ಟ್ ಆಗಿರೋದು ಸರ್. ಅವತ್ತಿಂದ ಇವತ್ತವರೆಗೂ ಇದನ್ನ ನಡೆಸ್ಕೊಂಡೇ ಬರ್ತಾ ಇದೀವಿ ಸರ್. ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲೆಲ್ಲಿ ಸಿಗುತ್ತೋ ಚಾನ್ಸಸ್. ಜನ ಸಮಸ್ಯೆಗಳನ್ನು ದೃಢೀಕರಿಸಲು ಟೈಮ್ ಬೇಕು ನಿಮಗೆ. ಹೌದು ಸರ್, ಇದೆಲ್ಲ ಯಾಕೆ ಹಂಗೆ ಆಗುತ್ತೆ ಇವಾಗ? ಎಷ್ಟು ಲಕ್ಷ ಹಲವಾರು ಪ್ರಶ್ನೆ, ಹೌ ಡು ವಿ ರೀಚ್ ಪೀಪಲ್ ಅಂತ. ನಾನು ಸಿಂಪಲ್ ಮ್ಯಾಥ್ ಹೇಳ್ತೀನಿ. ನಾನು ದಿನಕ್ಕೆ 50 ಜನಕ್ಕೆ ಭೇಟಿ ಆಗ್ತೀನಿ ಅಂತಕೊಂಡು, ಒಂದು ತಿಂಗಳಲ್ಲಿ ಎಷ್ಟು ಜನಕ್ಕೆ ಭೇಟಿ ಆಗ್ತೀನಿ, ಒಂದು ವರ್ಷದಲ್ಲಿ ಎಷ್ಟು ಜನಕ್ಕೆ ಭೇಟಿ ಆಗ್ತೀನಿ, ಎವ್ರಿ ಡೇ ನಾನು 50 ಜನಕ್ಕೆ ಭೇಟಿ ಆಗ್ತಾ ಇದ್ದೀನಿ. ನನ್ನ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಬಟ್ ಎಂಡ್ ಆಫ್ ದ ಇಯರ್ ನಾನು 18,000 ಮಂದಿಗೆ ಭೇಟಿ ಆಗ್ಬೋದು. ನಾನು ಮ್ಯಾಥಮೆಟಿಕ್ಸ್ ಹೇಳ್ತೀನಿ, 18,000 ಜನಕ್ಕೆ ಭೇಟಿ ಆದ್ಮೇಲೆ ಒಂದು ವರ್ಷ ಆದ್ಮೇಲೆ ಫಸ್ಟ್ ತಿಂಗಳಲ್ಲಿ ಯಾರಿಗೆ ಭೇಟಿ ಇರ್ತಾರಲ್ಲ, ಅವ್ರು ಯಾರು ನನಗೆ ಅಂತ ಗೊತ್ತಿರೋದಿಲ್ಲ, ಅಥವಾ ಅವ್ರಿಗೆ ನಾನು ಯಾರಿದ್ದೀನಿ ಅಂತ ಗೊತ್ತಿರೋದಿಲ್ಲ. ಯಾಕಂದ್ರೆ ಇಟ್ ಇಸ್ ಹ್ಯೂಮನ್ ಮೆಮರಿ. ಸೊ ಇದೇ ನಾವು ಇಂಡಿವಿಜುವಲಿ ಭೇಟಿ ಆಗೋದು ಇದೆಯಲ್ಲ, ಇಟ್ ಇಸ್ ನಾಟ್ ಡನ್ ಬೈ ಎನಿಬಡಿ, ಯಾರು ಮಾಡಿಲ್ಲ ಈ ಥರ. ಬಟ್ ಇಲ್ಲೇನಾಗ್ತಾ ಇದೆ, ಅದನ್ನು ಮಾಡಲಿಕ್ಕೆ ಒಂದು ಸಿಸ್ಟಮ್ ಮಾಡಿದ್ದಾರೆ ಕಾರ್ಯಕರ್ತರು, ಅದನ್ನು ಇದನ್ನು ಅಂತ ಹೇಳಿ ದೇವ್ ಇನ್ವೆಸ್ಟಿಂಗ್ ಇದೆ. ಅದನ್ನ ಸರ್ ಏನ್ ಮಾಡ್ತಾ ಇದ್ದಾರೆ, ಅದನ್ನು ಹೋಗಲಾಡಿಸ್ತಾರೆ. ಇದು ಹೌ ಡಸ್ ಇಟ್ ವರ್ಕ್ ಅಂತ ನೀವು MLM ಬಗ್ಗೆ ಕೇಳಿದ್ದಾರೆ, ಮಲ್ಟಿಲೆವೆಲ್ ಮಾರ್ಕೆಟಿಂಗ್ ಇಸ್ ಅ ಸ್ಟ್ರಕ್ಚರ್ ಇನ್ ಇಟ್. ಅದೇ ಥರ ಇದು ವಿದೌಟ್ ಎನಿ ಸ್ಟ್ರಕ್ಚರ್, ಬಟ್ ಎಸ್ ಇಟ್ ವಿಲ್ ಫ್ಲರಿಶ್. ಹೇಗೆ ಒಬ್ಬರಿಂದ ಒಬ್ಬರಿಗೆ ಹೋಗುತ್ತೆ, ಅದೇ ಥರ ಹೋಗ್ಬೇಕು. ನನಗೆ ಓದಿಗೆ ಬರುತ್ತೆ ಇಲ್ಲ ಅನ್ನೋದು ಪ್ರಶ್ನೆ ಇಲ್ಲ, ಅದು ವರ್ಡ್ ಆಫ್ ಮೌತ್ ಇಂದ ಮುಂದೆ ಹೋಗಿ, ದಟ್ ಈಸ್ ದ ಸೊಲ್ಯೂಷನ್. ಈ ಸ್ಟ್ರಕ್ಚರ್ನ ನಾವು ಕೊಲ್ಯಾಪ್ಸ್ ಮಾಡಲಿಲ್ಲ ಅಂತಂದ್ರೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಲ್ಲಿ. ದಟ್ ಲೀಡ್ಸ್ ಟು ಕರಪ್ಷನ್, ದಟ್ ಲೀಡ್ಸ್ ಟು ಹರಾಸ್ಮೆಂಟ್, ದಟ್ ಲೀಡ್ಸ್ ಟು ರೆಡ್ ಟೇಪ್ಸ್, ನಿಮಗೆಲ್ಲ ಗೊತ್ತಿದೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಸೊ ಆ ಸ್ಟ್ರಕ್ಚರನ್ನು ಕೊಲ್ಯಾಪ್ಸ್ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ವೇರ್ ವಿ ಆರ್ ಪುಷಿಂಗ್ ಇನ್ ದ ಫಸ್ಟ್ ಪ್ಲೇಸ್. ಇಟ್ ಈಸ್ ಇಂಪ್ರಾಕ್ಟಿಕಲ್ ಟು ರೀಚ್ ಎವ್ರಿ ವೋಟರ್, ಇಟ್ ಇಸ್ ಇಂಪ್ರಾಕ್ಟಿಕಲ್. ದಟ್ಸ್ ವೈ ವಿ ಆರ್ ಇನ್ ಫ್ರಂಟ್ ಆಫ್ ನಿಮ್ಮ ಮುಂದೆ ಕೂತಿರೋದು. ಅದಕ್ಕೆ ನೀವು ರೀಚ್ ಆಗ್ತಿಲ್ಲ. ನಾನಂತ ಇಂಪಾಸಿಬಲ್. ನಾನು ಒಂದು ಇಮ್ಯಾಜಿನ್ ಮಾಡಿ, ನಾನು ಇವತ್ತು ನವರ್ ಮುಂದೆ ಹೋಗ್ತೀನಿ ಅಂತ, ನಾನು ಹೋಗ್ತಾ ಇದ್ದೆ ಹೋಗ್ತಾ ಇದ್ದೆ. ಬಟ್ ನವರ್ ಮುಂದಲ್ಲಿ ಎಷ್ಟು ಜನ ನಮ್ಗೆ ಬಂದು ಭೇಟಿ ಆಗ್ತಾರೆ, ಎಷ್ಟು ಜನ ಬಂದು ಭೇಟಿ ಆಗ್ತಾರೆ? ನಾನು ಬಸ್ ಸ್ಟ್ಯಾಂಡಲ್ಲಿ ಹೋಗಿದ್ದೀನಿ, ಎಷ್ಟು ಜನ ಭೇಟಿ ಆಗ್ತಾರೆ? ಒಂದು 50 ಜನ ಆಗ್ಬೋದು, 100 ಜನ ಆಗ್ಬೋದು, 1,000 ಜನ ಆಗ್ಬೋದು. ಬಟ್ ಹೌ ಇಸ್ ಪಾಸಿಬಲ್? ನಾನು ಎಲ್ಲರೂ 1,000 ಜನ ವಿಲ್ ದಿಸ್ ಸ್ಟ್ರೇಟ್ ಐ ವಿಲ್ ಲಿಸನ್ ಟು ಯು. ಶ್ರೀ ಸ್ವಾಮಿ, ನಿಮ್ಮ ಜನನ ಭೇಟಿ ಆಗ್ತಾ ಇರೋದು ನಿಮ್ಮ ಮುಖ ತೋರಿಸಲಿ ಅಂತಲ್ಲ, ಜನರ ಸಮಸ್ಯೆ ನಿಮ್ಗೆ ಅರ್ಥ ಆಗಲಿ. ಒಬ್ಬನು ಹೇಳಿದ್ರು ಅಷ್ಟೇ, 10 ಜನ ಹೇಳಿದ್ರು ಅಷ್ಟೇ, ಸಮಸ್ಯೆ ಸಮಸ್ಯೆ ಆಗಿನೇ ಇರುತ್ತೆ. ಹೌದಾ? ನಾ ಕೇಳ್ತಾ ಇರೋದು ಜನರನ್ನ ಹೋಗಿ ನೀವು ಮುಖ ತೋರಿಸಿ ಅವ್ರನ್ನ ನೀವು ಇದು ಮಾಡ ರೀಚ್ ಆಗೋದಲ್ಲ, ಜನರ ಸಮಸ್ಯೆ ನಿಮ್ಗೆ ರೀಚ್ ಆಗ್ಬೇಕು. ರೀಚ್ ಆಗ್ಬೇಕಾದ್ರೆ ನೀವು ಕನಿಷ್ಠ ಒಬ್ಬನು ಹೇಳಿದ್ರು ಊರಿನಲ್ಲಿ ಶಾಲೆ ಇಲ್ಲ ಅಂತೇಳಿ ಒಬ್ಬನು ಹೇಳಿದ್ರು ಅಷ್ಟೇ, 100 ಜನ ಹೇಳಿದ್ರು ಅಷ್ಟೇ, ಅದು ನಿಮ್ಗೆ ತಿಳಿಕೆ. ನಾನು ಹೇಳ್ತಾ ಇರೋದು ನೀವು ಆಮೇಲೆ ನೀವು ಹೇಳಿದ್ರಲ್ಲ ನಿಮ್ಮದಲ್ಲಿ ನೋಡಿ ಎಷ್ಟು ದ್ವಂದ್ವತೆ ಇರುತ್ತೆ, ಮೆಮೊರಿ ಶಾರ್ಟ್ ಪಾ ಅಂತ ನೀವು ಹೇಳ್ತಾ ಇದ್ರಿ. ಚುನಾವಣೆ ಸೀಮಿತ ನಮ್ದು, ಮತ್ತೆ ಅಗೇನ್ ಜನ ಮರ್ತು ಹೋಗ್ತಾರೆ, ಅಗೇನ್ ಮತ್ತೆ ನೀವು ಪರಿಚಯ ಮಾಡ್ಕೊಳ್ತಾರೆ. ಈಗಿರೋ ಸಿಸ್ಟಮ್ ಕರೆಕ್ಟ್ ಇದೆ? ನಾನು ಹೇಳ್ತಾ ಇಲ್ಲ ಒಂದೇ ದಾರಿ, ಕಾರ್ಯಕರ್ತರು ಇರಬೇಕು, ಸಭೆ ಸಮಾರಂಭ ಮಾಡಬೇಕು ಸರ್. ಈಗಲೂ ಕೂಡ ಎಲೆಕ್ಷನ್ ಟೈಮಲ್ಲೇ ಸಭೆ ಸಮಾರಂಭ ಮಾಡೋದು ಸರ್. ಸರ್, 5 ವರ್ಷ ಯಾರು ಸಭೆ ಸಮಾರಂಭ ಮಾಡಿ ಬಂದು ನಿಮ್ಗೆಲ್ಲ ವರದಿ ಒಪ್ಪಿಸ್ತಾ ಇದ್ದಾರೆ ಸರ್? ಯಾರ ಹೇಳಿ ಸರ್, ನೀವು ಹೇಳ್ತಿದ್ರೆ ಈಗಿರೋ ಪ್ರೆಸೆಂಟ್ ಸಿಸ್ಟಮ್ ಅಲ್ಲಿ 5 ವರ್ಷ ನಿಮ್ ಟಚ್ ಅಲ್ಲಿ ಇದಾರ ಸರ್? ಬಂದು ನಿಮ್ ವರದಿ ಒಪ್ಪಿಸ್ತಾರ, ನಿಮ್ ಟಚ್ ಅಲ್ಲಿ ಇದಾರ ಸಭೆ ಸಮಾರಂಭ ಎಲೆಕ್ಷನ್ ಟೈಮಲ್ಲಿ ಯಾಕೆ ಸರ್ ಮಾಡ್ತಾ ಇದ್ದಾರೆ? ಎಲೆಕ್ಷನ್ ಇಲ್ದಾಗ ಸಹಿತ ಕನಿಷ್ಠ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಜನಪ್ರತಿನಿಧಿಗಳು. ಸಂತೋಷ ಅಲ್ವಾ ಸರ್, ಸಂತೋಷ ಈಗಿರೋ ಸಿಸ್ಟಮ್ ಚೆನ್ನಾಗಿದೆ ಅಂದ್ರೆ ಯಾವ ಅಭ್ಯಂತರ ಇಲ್ಲ. ನಾವ್ ಹೇಳ್ತಾ ಇರೋದು ನಿಮ್ಮ ಸಿಸ್ಟಮ್ ನಾವ್ ಹೇಳ್ತೇವೆ, ನಿಮ್ ಸಿಸ್ಟಮ್ ಏನು ಅಂತ ಕೇಳ್ತಾ ಇರೋದು ಈಗ. ಅದು ಸರಿ ಇಲ್ಲ. ಓಕೆ, ಸರಿ ಇಲ್ಲ ಅಂತ ಹೇಳ್ತಿಲ್ಲ, ನೀವ್ ಹೇಳ್ಬೇಕು ಸರ್. ನೀವ್ ಹೇಳಿದ್ದೀರಾ ಅದು ಸರಿ ಇದೆ ಅಂದ್ರ ಮೇಲೆ ದೇರ್ ದ ಮ್ಯಾಟರ್ ಎಂಡ್ಸ್. ಅವಾಗ ನಾವ್ ಇರ್ರಿಲೆವೆಂಟ್ ಆಗ್ಬಿಡ್ತೀವಿ, ನಾವು ಏನೇ ಮಾತಾಡಿದ್ರು ಇರ್ರಿಲೆವೆಂಟ್. ಯಾಕಂದ್ರೆ ಚೆನ್ನಾಗಿ ನಡೀತಾ ಇದೆ ಸಿಸ್ಟಮ್, ಅವ್ರೆಲ್ಲರ ಜೊತೆ ಟಚ್ ಅಲ್ಲಿ ಇದ್ದಾರೆ, ಹಳ್ಳಿ ಹಳ್ಳಿಗೆ ಹೋಗಿ ವಿಚಾರ ತಿಳ್ಕೊಳ್ತಾ ಇದಾರೆ, ಹಳ್ಳಿ ಹಳ್ಳಿಗೆ ಹೋಗಿ ವರದಿ ಕೊಡ್ತಾ ಇದಾರೆ. ಮುಗ್ದೋಯ್ತೀನಿ ಮತ್ತೆ ಸಿಸ್ಟಮ್ ಏನಾಗಬೇಕು ಅನ್ನೋದಾದ್ರೂ ನೀವು ಹೇಳ್ತಾ ಇದ್ದೀರಲ್ಲ. ಇಷ್ಟೋರ್ಗು
ಹೇಳಿದ್ದೀನಿ ಸರ್, ಜನರ ಸಂಪರ್ಕದಲ್ಲಿ ಇರ್ಬೇಕು ಸರ್. 5 ವರ್ಷ ಸಂಪರ್ಕದಲ್ಲಿ ನೀವು ಗೆಲ್ಲಿಸಿ ಸಂಬಳ ಕೊಟ್ಟಿರೋನ್ನ ಕೇಳ್ತಾ ಇಲ್ಲ, ನೀವು ಈಗ ಬಂದು ಎಲೆಕ್ಷನ್ ಇದ್ಕೊಂಡು ಸಂಪರ್ಕದಲ್ಲಿ ಇರ್ತೀವಿ ನಾವು ಅಂತ ಹೇಳೋನ್ನ ಕೇಳ್ತಾ ಇದ್ದೀರಾ ಸರ್. ಗೆಲ್ಸಿರೋನ್ನ ಕೇಳ್ಬೇಕಲ್ವ ಸರ್, ನೀವು 5 ವರ್ಷ ನಮ್ ಸಂಪರ್ಕದಲ್ಲಿ ಇದ್ದೀರಾ, ನಮ್ ಜೊತೆ ಟಚ್ ಅಲ್ಲಿ ಇದ್ದೀರಾ, ನಮ್ ವರದಿ ಕೊಟ್ಟಿದ್ದೀರಾ ಸರ್, ಹೆಂಗ್ ಸರ್ ಬಿಟ್ಟಾಗಿಲ್ಲ ನೀವು ಸರ್? ನಾನು ಯಾಕೆ ಅಲ್ಲ, ಯಾಕೆ ಬಿಟ್ಟಾಗಿ ಅಂತ ಇದ್ರ ಅಷ್ಟು ಹಗುರವಾಗಿ ಏನ್ ಮಾತಾಡ್ತಾ ಇದ್ದೀರಾ? ಚುನಾವಣೆಯಲ್ಲಿ ಈಗಿರೋ ವ್ಯವಸ್ಥೆ ಇದೆಯಲ್ಲ ಅದು ಕೆಟ್ಟಿದೆಯೋ ಏನು, ಅದು ಬೇರೆ, ಅದು ಇಮ್ಮಿಡಿಯೇಟ್. ಈಗಿರೋ ವ್ಯವಸ್ಥೆಯಲ್ಲಿ ಒಬ್ಬ ಜನಪ್ರತಿನಿಧಿ ಗೆದ್ರು ಅಥವಾ ಸೋತರು, ಜನರ ಸಮಸ್ಯೆಗೆ ಅವನು ಧ್ವನಿ ಅಲ್ಲಿ ಕನಿಷ್ಠ ಅವ್ನು ಮುಂದೋಗಿ ಒಂದು ಅರ್ಜಿನಾದ್ರೂ ಇಡ್ತಾರೆ. ಸೋತರು ಇಡ್ತಾರೆ, ಗೆದ್ರು ಇಡ್ತಾರೆ, ಸರ್ ನಮ್ಮ ಸಮಸ್ಯೆ ಹಿಂಗಿದೆ ನೋಡಿ, ಏನಾದ್ರು ನಿಮ್ಮ ಕೈಲಿ ಮಾಡ್ಸೋಕ್ಕಾಗತ್ತಾ? ನಾನು ಕೇಳ್ತಾ ಇರೋದು, ನಾಳೆ ನಿಮ್ಮ ಅಭ್ಯರ್ಥಿ ಸೋತರು ಗೆದ್ದ ಅಂದ್ರೆ ಅಂತೂ ಅದು ಬೇರೆ, ನಿಮ್ಮ ವ್ಯವಸ್ಥೆ ಬಂದು ಹೋಗುತ್ತೆ. ನೆಕ್ಸ್ಟ್ ಜನ ಯಾರು ಮುಂದೆ ಒಂದು ಹೇಳ್ತಾ ಹೋಗ್ತಾ ಎಪ್ಪತ್ತೆರಡು ವರ್ಷದಿಂದ ಈ ಸಿಸ್ಟಮ್ ನಡೀತಿದೆಯಲ್ಲ ಸರ್, ಜನ ಸಂಪರ್ಕದಲ್ಲಿದ್ದು ಹೋರಾಟ ಮಾಡ್ತಿದ್ದಾರೆ, ಸಮಸ್ಯೆಗಳು ಬಗೆಹರಿಸಿ ಇಷ್ಟೊತ್ತಿಗೆ ಸಮಸ್ಯೆ ಬಗೆಹರಿಸ್ಕೊಳ್ಬೋದಾಗಿದ್ದಲ್ಲ ಸರ್? ಬಗೆಹರಿದಿಲ್ಲ, ಎಲ್ಲವೂ ಸಮಸ್ಯೆಗೆ ಉಳಿದಿದೆ, ಏನು ಬದಲಾವಣೆ ಆಗೇ ಇಲ್ವಾ? ಯಾವ್ದು ಅಭಿವೃದ್ಧಿ ಆಗೇ ಇಲ್ವಾ? ಸಮಸ್ಯೆಗಳಿದೆಯಾ? ಸಮಸ್ಯೆ ನಿರಂತರ ಸರ್, ನೀವು ಒಂದು ಸಮಸ್ಯೆ ಇರುತ್ತೆ, ಸಮಸ್ಯೆ ಇರಲ್ಲ ಅನ್ನೋದು ಸಾಧ್ಯ ಇಲ್ಲ. ಅದು ನಿಮ್ಮ ಅತೀತಾತೀತ ಯಾವ್ದು ಯಾವ್ದು ಡೆವಲಪ್ಮೆಂಟ್ ಕಂಟ್ರಿಗೆ ಹೋದ್ರೂ ಸಮಸ್ಯೆ ಇದೆ, ಇವತ್ತು ಅಲ್ಲಿ ಸಮಸ್ಯೆ ಇಲ್ವಾ? ಯಾವ ಸಮಸ್ಯೆ ನೀವ್ ಎಲ್ಲಿದ್ರು ಸಮಸ್ಯೆ ರಹಿತವಾದ ದೇಶ ಎಲ್ಲಿ ಅದು ನೋಡಕ್ ಸಾಧ್ಯ ಇದೆಯಾ? ಸಮಸ್ಯೆ ಮನುಷ್ಯ ಒಳಗಿರೋದು ಹೇಳಿ, ಸೈಕೋಪಾತ್ ಅವ್ರು 4 ಜನ ಶೂಟ್ ಮಾಡಬಹುದು, ಅಟ್ಲೀಸ್ಟ್ ಅಲ್ಲಿ ಉತ್ತಮವಾದ ವಾತಾವರಣ ಇದೆ, ಕೆರೆ ಕಟ್ಟೆಗಳು ಚೆನ್ನಾಗಿದ್ದಾವೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ನಾನು ಓಡಾಡಿದ್ದೀನಿ ಸರ್, ಒಂದು ಒಳ್ಳೆ ಸ್ಕೂಲ್ ವ್ಯವಸ್ಥೆ ಇದೆ, ಒಂದು ಆರೋಗ್ಯ ವ್ಯವಸ್ಥೆ ಇದೆ, MLA MPಗಳು ಮನೆಗೆ ರಿಪೋರ್ಟ್ ಕಾರ್ಡ್ ಕಳಿಸ್ತಾರೆ ಸರ್. ನಮ್ದು ಎಲ್ಲ ಸರಿ ಇಲ್ಲ ಅಂದ್ರೆ ನಿಮ್ಗೆ ಕಾಮೆಂಟ್ ಮಾಡಿ, ಫೋನ್ ಮಾಡಿ ಅಂತ ನಾನೇ ಅದನ್ನ ವಿಡಿಯೋ ಮಾಡಿದ್ದೀನಿ. ಅದನ್ನ ನನ್ನ ಒಂದು ಸಮಾಜ, ನನ್ನ ಒಂದು ಇದಿದೆ, ನನ್ನ ಒಂದು, ನಾನು ಒಬ್ಬ ಈ ಸಾರ್ವಜನಿಕನಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ, ಇಲ್ಲಿ ನನಗೆ ಭಿಕ್ಷೆ ಬರ್ತಾ ಇಲ್ಲ. ಇಲ್ಲಿ ದಯವಿಟ್ಟು ಹೇಳ್ತೀನಿ, ಕೇಳಿ ಹೇಳ್ತೀನಿ, ನಿಮಗೆ ಸರಿ ಅನ್ಸಿದ್ರೆ ನೀವು ಸಪೋರ್ಟ್ ಮಾಡಿ ಅಷ್ಟೇ ಸರ್ ಕೇಳ್ತೀರ, ಅಷ್ಟೇ ಸರ್. ನಿಮ್ಗೆ ಡೌಟ್ಸ್ ಇದ್ರೆ ಪ್ರೆಸೆಂಟ್ ಸಿಸ್ಟಮ್ ಚೆನ್ನಾಗಿದೆ ಅಂದ್ರೆ ನಾವು ಅದಕ್ಕೆ ಸರ್, ಇದುವರೆಗೆ ಯಾವ ಸಿಸ್ಟಮ್ನ ಯಾವ ಪಕ್ಷಗಳನ್ನ ಯಾವ ವ್ಯಕ್ತಿಗಳನ್ನ ನಾವು ಮಾತಾಡ್ತಾ ಇಲ್ಲ ಸರ್, ಅವ್ರು ಸರಿ ಇಲ್ಲ ಇವ್ರು ಸರಿ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್. ವ್ಯವಸ್ಥೆ ಹಿಂಗಿರೋದು ನಿಮ್ಗೆ ಬದಲಾವಣೆ ಮಾಡ್ರೆ ಒಂದು ಒಂದು ಬೇರೆ ತರ ಸಿಸ್ಟಮ್ ಬರ್ಬೋದು ಅನ್ನೋ ಒಂದು ಆಸೆಯಿಂದ ಒಂದು ಆಕಾಂಕ್ಷೆಯಿಂದ ಬಂದಿದ್ದೀವಿ ಅಷ್ಟೇ. ಅದೇ ಸರ್, ನೀವು ಈ ಬದಲಾವಣೆ ಮಾಡ್ಬೇಕಂತೀರಲ್ಲ, ಅದೇ ರೀತಿ ಯಾವ ರೀತಿ ಬದಲಾವಣೆ ಮಾಡ್ತೀರಿ ಜನ ಕೇಳಿರೋದನ್ನ? ನಾನು 1 ಅವರ್ ಕೂತ್ಕೊಂಡು ಮಾತಾಡ್ಬೇಕು, ಮತ್ತೆ ನೀವು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಎಂಪಿಗಳು ಹೋಗಿ ಅಲ್ಲಿ ಸೆಂಟ್ರಲ್ ಅಲ್ಲಿ ಕೂತ್ಕೊಂಡು ನಮಗೆ ಇದಾಗಬೇಕು ಇಲ್ಲಾಂದ್ರೆ ನಾವು ರೆಸಿಗ್ನೇಷನ್ ಮಾಡ್ತೀವಿ, ನಾವು ನಿಮ್ಗೆ ಸಪೋರ್ಟ್ ಮಾಡಲ್ಲ, ನಾವು ಸಿಸ್ಟಮ್ ಬರ್ಬೇಕಲ್ವ ಸರ್? ಅದಕ್ಕೋಸ್ಕರ ನಾವು ಕೇಳ್ತೀರ ಸರ್, ಒಂದು ಬಲವಾದ ಪ್ರಾದೇಶಿಕ ಪಕ್ಷ ಇಟ್ಕೊಳ್ಳಿ, ನೀವು ಹೇಳಿದ್ದರಿಂದ ಪಾಲಿಸುವಂತ ಒಂದು ಪಕ್ಷ ಇಟ್ಕೊಳ್ಳಿ, ನಾಳೆ ನಿಮ್ಮ ಸಮಸ್ಯೆಗಳು ಬಗೆಹರಿಸಿ. ಇದು ಬರೀ ಸೆಂಟ್ರಲ್ ರಾಜಕಾರಣ ಅಲ್ಲ, ಸೆಂಟ್ರಲ್ ಯಾರು ಬರ್ತಾರೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇದಷ್ಟೇ ತಿಂಕ್ ಮಾಡೋದಲ್ಲ. ಇದು ಬರೀ PM ಎಲೆಕ್ಷನ್ ಅಲ್ಲ, ಇದು MP ಎಲೆಕ್ಷನ್. ನಿಮ್ಮ ಕ್ಷೇತ್ರದ ಪ್ರತಿಯೊಂದು ಸಮಸ್ಯೆಗೆ ಧ್ವನಿಯಾಗಿರುವಂತಹ ಒಬ್ಬ ವ್ಯಕ್ತಿ ಬೇಕು ನಿಮ್ಗೆ, ಆ ವ್ಯಕ್ತಿ ನಡೆಯ ವಾಯ್ಸ್ ಆಗ್ಬೇಕು. ಆ ಒಂದಕ್ಕೆ ಸರ್ ಹೇಳ್ತಿರೋದು ನಾವು ಸರ್, ಈಗ ಉತ್ತರ ಕನ್ನಡ ಮಾದಾಯಿ ಸಮಸ್ಯೆನ ನಿಮ್ಮ ಅಭ್ಯರ್ಥಿ ಯಾವ ರೀತಿ ಬಗೆಹರಿಸ್ತಾರೆ? ಇವಾಗ ಹೇಳಿದ್ದಲ್ಲ ಸರ್, ನಾನು ಮಾದಾಯಿ ಸರ್, ಈಗ ಅಲ್ಲ
ಇಲ್ಲ ಅವ್ರು ಕೇಳ್ತಾರೆ ನಿಮ್ಮ ಅಭ್ಯರ್ಥಿಯ ಮೇಲೆ ನೆಕ್ಸ್ಟ್ ಸಿಂಪಲ್ ಹೇಳ್ಬಿಡ್ತೀನಿ ಸರ್, ಒಂದು ಇದೇ ಕೊಡ್ತೀನಿ ಸರ್, ಒಂದು 10 ಜನ ನಮ್ಮವ್ರು ಗೆದ್ರು ಅನ್ಕೊಳ್ಳಿ ಸರ್, ಅನ್ಕೊಳ್ಳಿ ಸರ್, ಅನ್ಕೊಳ್ಳೋದಕ್ಕೂ ನಿಮ್ಗೆ ಸ್ವಲ್ಪ ನಗು ಬರ್ಬೋದು, ಅನ್ಕೊಳ್ಳಿ ಓಕೆ ಸರ್, 10 ಜನ ನಮ್ಮವ್ರು ಗೆದ್ರು ಅನ್ಕೊಳ್ಳಿ ಸರ್. ನಾವು ಫಸ್ಟ್ ಮಾಡೋದೆ ಯಾವ ಪಕ್ಷದ ಜೊತೆ ಸೇರಲ್ಲ, ಅದು ಪ್ರಮಾಣ ಮಾಡಿ ಹೇಳ್ತಾ ಇದೀವಿ, ಪ್ರಜಾಕೀಯ ರಾಜಕೀಯ ಸೇರೋದೇ ಇಲ್ಲ ಸರ್, ಓಕೆನಾ ಸರ್, ಪ್ರಜಾಕೀಯ ಮಾಡೋ ಕೆಲಸ ಏನು ಬರುತ್ತೆ ಸರ್, ನಮ್ಮ ಪಕ್ಷ ಫಸ್ಟ್ ಜನರು ಕೇಳ್ತೀವಿ ನಾವು, ನಿಮ್ಗೆ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಸೆಂಟ್ರಲ್ಲಿ, ಯಾವ ಪಕ್ಷ ಬೇಕು ನೀವು ಹೇಳಿ, ಒಂದು ನಿಮಿಷ ಅದಾದ ಮೇಲೆ ನಿಮ್ಗೆ ಏನ್ ಕಂಡೀಷನ್ಸ್ ಆಗಬೇಕಾಗಿದೆ, ನಿಮ್ಗೆ ಏನ್ ಕೆಲಸ ಆಗಬೇಕಾಗಿದೆ, ಇವಾಗ ಅಲ್ಲಿ ಬರ್ಬೋದು ಸರ್, ನೀವು ನಮ್ಮ ಮಹದಾಯಿ ಕ್ಲಿಯರ್ ಮಾಡಿ 10 ಜನರು ಸಪೋರ್ಟ್ ಮಾಡ್ತೀವಿ, ಯಾವಾಗ ಮಾಡ್ತೀರಿ ಹೇಳಿ, ಹ್ಯಾಂಗ್ ಮಾಡ್ತೀರಿ ಹೇಳಿ, ಈ ಟೈಮ್ ಕೊಡಿ ನಮ್ಗೆ, ನೀವು ಸಪೋರ್ಟ್ ತಗೊಳ್ಳಿ, ನೀವೇ ಗೌರ್ಮೆಂಟ್ ಫಾರ್ ಮಾಡಿ, ನಮ್ಗೆ ಯಾವ ಮಿನಿಸ್ಟ್ರಿ ಬೇಡ ಏನು ಬೇಡ, ನಮಗೆ ನೀವು ಮಾಡಿ, ನೀವು ಮಾಡ್ಲಿಲ್ಲ ಅಂದ್ರೆ ನಾವು ವಾಪಸ್ ತಗೋತೀವಿ ಸರ್, ಅದು ನಿಜವಾದ ಪ್ರೆಷರ್ ಆಗುತ್ತೆ ಸರ್, ಈ ರೀತಿನೇ ನಮ್ಮ ಸಮಸ್ಯೆ ಬಗೆಹರಿಬೇಕು ಸರ್ ಇಲ್ಲ ಅಲ್ವಾ ಸರ್, ಜನರ ಧ್ವನಿಯಾಗಿ ನಿಂತ್ಕೊಳ್ಳೋ ಪಕ್ಷ ಬೇಕಲ್ಲ ಸರ್, ಅದು ಹಂಗಾದ್ರೆ ಬಂದಾಗ ಹಂಗ್ ಪಾರ್ಲಿಮೆಂಟ್ ಬಂದಾಗ ಭಾರತ ಬಹುಮತ ಬಂದಾಗ ನಿಮ್ಮ ಅಗತ್ಯತೆನೆ ಬೆಳೆಯಂಗಿಲ್ಲ ಸರ್. ಸರ್ ನಾನು ಹೇಳ್ತಿರೋ ಸರ್ ಆಪ್ಷನ್ ಕೊಡ್ತಾರೆ, ನಮ್ಮ ಕೈ ಇದ್ದಾಗ ನಾವು ಮಾಡ್ಬೋದು, ನಮ್ಗೆ ಇವಾಗ ನಮ್ಗಾದ್ರೆ ಆತರ ಸಿಗ್ಲಿಲ್ಲ ಅನ್ಕೊಳ್ಳಿ, ಅಟ್ಲೀಸ್ಟ್ 10 ಜನ ನಾವು ಯಾರ ಜೊತೆ ಸೇರಿದೆ ಹೋಗಿ ಈ ವಿಷಯನೇ ಮಾತಾಡ್ತೀವಿ ಸರ್, ಈ ವಿಷಯನೇ ವರದಿ ಒಪ್ಪಿಸ್ತೀವಿ ನಾವು ಜನಕ್ಕೆ, ಇಲ್ಲಿ ನೋಡಿ ಹಿಂಗೆ ಮಾತಾಡಿದ್ದೀವಿ ನಾವು, PPT ಪ್ರೆಸೆಂಟೇಷನ್ ಮಾಡಿ ಹೇಳ್ತೀವಿ ಸರ್, ಅದನ್ನು ನಾನು ಹೇಳಿದ್ದೀನಿ, ಹೋಗಿ ಪೇಪರ್ ಇಟ್ಕೊಂಡು ಹೋದಲ್ಲ, ಪ್ರೆಸೆಂಟೇಷನ್ ಮಾಡಿ, ಅಲ್ಲಿ ಜನರ ಅಭಿಪ್ರಾಯ ತಗೊಳ್ಳಿ, ವಿಡಿಯೋ ಮಾಡಿ, ಒಂದು ಪ್ರೆಸೆಂಟೇಷನ್ ಮಾಡಿ, ಏನು ಜನರ ಸಂಕಷ್ಟ ಇದೆ ತಗೊಳ್ಳಿ, ಅದನ್ನು ತಗೊಂಡಾಗ ಪ್ರೆಸೆಂಟೇಷನ್ ಮಾಡಿ, ಅದನ್ನು ಮತ್ತೆ ವಿಡಿಯೋ ಕವರ್ ಮಾಡಿಕೊಂಡು ಮತ್ತೆ ಜನಕ್ಕೆ ವರದಿ ಒಪ್ಪಿಸಿ, ಈ ತರ ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನ ವರದಿ ಒಪ್ಪಿಸ್ಬೇಕಂದ್ರೆ ಸಂಬಳ ತಗೊಂತಿದ್ದೀರಾ ನೀವು? ಸದ್ಯದ ಸ್ಥಿತಿಯಲ್ಲಿ ಆ ತರ ಪ್ರೆಸೆಂಟೇಷನ್ ಅವಕಾಶ ಇಲ್ಲ, ಸದನದ ಒಳಗಡೆ ಪ್ರೆಸೆಂಟೇಷನ್ ಇಲ್ಲ, ಪ್ರೆಸೆಂಟೇಷನ್ ಮಾಡ್ಬೇಕು ಸರ್. ಸರ್ ಇವತ್ತು ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ರೋಬೋಟಿಕ್ಸ್ ಬರ್ತಾ ಇದೆ, ಒಂದೊಂದು ಮೊಬೈಲ್ಗಳು ಸ್ಮಾರ್ಟ್ ಮೊಬೈಲ್ಗಳು ಆಗ್ತಾ ಇದೆ, ಇಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆದಾಗ ಗೌರ್ಮೆಂಟ್ ಟೀಮ್ ನಾವು ಪೇಪರ್ ಓದೋದ್ರಲ್ಲಿ ಇಟ್ಕೊಂಡಿದ್ದೀವಿ, ಅಲ್ಲಿ ಬೇಕಲ್ಲ ಸರ್ ಇನ್ನೋವೇಷನ್ಸ್ ಬೇಡವ ಸರ್, ಅಲ್ಲಿ ಬದಲಾವಣೆ ಬೇಡವಾ ಸರ್, ಟೆಕ್ನಾಲಜಿ ಇಲ್ವಾ ಸರ್? ಸರ್ ಒಂದು TV ಮಾಧ್ಯಮ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ಡೈರೆಕ್ಟರ್ ಹುಬ್ಳಿ ಕನೆಕ್ಟ್ ಮಾಡಿ ಅಲ್ಲಿ ಏನು ನಡೀತಿದೆ ಅಂತ ಕೇಳಿ ವರದಿ ತಗೊಳ್ಳುವಂಥ ಸಿಸ್ಟಮ್ ಇರ್ಬೇಕಾದ್ರೆ ಸಮಾಜ ಎಷ್ಟು ಮುಂದುವರಿಬೇಕು, ಮುಂದುವರೆದಿರ್ಬೇಕಾದ್ರೆ ಇನ್ನೂ ನಮ್ಮ ಸಿಸ್ಟಮ್ ಹಂಗೆ ಇದೆ. ಇವತ್ತು ನಾವು ಬ್ರಿಟಿಷರ ಮೈಂಡ್ ಸೆಟ್ ಹೊರಗೆ ಬಂದಿಲ್ಲ ಸರ್, ಧಾರ ಅವರು ಪ್ರಭುಗಳು ಹೇಳ್ತಾ ಇದ್ದಾರೆ ಹಿಂಗೆ ಇರ್ಬೇಕಂತ ಹಂಗೆ ಇರ್ಬೇಕು ಸರ್, ನಮಸ್ಕಾರ, ಮದುವೆಗೆ ಅವ್ರು ಹೇಳ್ತಾ ಇದ್ದಾರೆ, ಯಾವ ಪ್ರಜಾಪ್ರಭುತ್ವ ಸರ್ ಇದು? ಸರ್ ಯಾರಿಗೆ ಬೇಕು ಅವ್ರಿಗೆ ಕಲ್ಪದು ಸರ್, ಹೇಳಿ ಒಂದ್ ನಿಮಿಷ, ಒಂದು ಡಿಮಾನಿಟೈಸೇಷನ್ ಆದಾಗ ಒಂದೇ ಒಂದ್ ಕಡೆ ನಿಂತ್ಕೊಂಡು ಅವ್ರು ಹೇಳಿದ್ರು ಸರ್ ಪ್ರಧಾನಿಗಳು ಹಿಂಗಾಗಿದೆ ಹಿಂಗ್ ಮಾಡಿ ಅಂತ, ನೆಕ್ಸ್ಟ್ ಡೇ ಎಲ್ಲ ಬ್ಯಾಂಕ್ ಮುಂದೆ ನೆಕ್ಸ್ಟ್ ಎಲ್ಲ ಕೆಲಸಗಳು ಮಾಡಿಲ್ವಾ ಸರ್? ಯಾಕೆ ಸರ್ ಆಯ್ತದ್ದು? ಅವಾಗಿನ ಸಭೆ ಸಮಾರಂಭ ಮಾಡಿ ರ್ಯಾಲಿ ಮಾಡಿ ಹೇಳಿದ್ರ ಇಲ್ಲ ಅಲ್ಲ ಸರ್, ಮಾಧ್ಯಮ ಅಷ್ಟು ಪವರ್ಫುಲ್ ಇದೆ ಸರ್, ಯಾವಾಗ ಅಂದ್ರೆ ಜನಕ್ಕೆ ಅದು ಬೇಕಾದಾಗ ಅದು ಪವರ್ಫುಲ್ ಆಗತ್ತೆ ಸರ್, ಇದೆಲ್ಲ ಸತ್ಯ ಅನ್ಸಿದ್ರೆ ಜನ ತಗೋತಾರೆ ಸರ್, ಇದು ನಾನೇನು ಪ್ರೆಷರ್ ಮಾಡ್ತಾ ಇಲ್ಲ ಸರ್, ನಮ್ಗೆ ಅನ್ಸಿರೋದು ನನ್ನ ತಿಳುವಳಿಕೆ ಇರೋದು ಇಷ್ಟು ಸರ್, ಅಷ್ಟರಲ್ಲಿ ನಾನು ಒಬ್ಬ ಪ್ರಜೆಯಾಗಿ ನನಗೇನು ಅನಿಸ್ತಿದೆಯೋ ಅದನ್ನ ಹೇಳ್ತಾ ಇದ್ದೀನಿ ಸರ್, ಮೇ ಬಿ ಇದೇ ಕರೆಕ್ಟ್ ತಪ್ಪು ಅಂತಲ್ಲ ಸರ್, ನೀವು ಜಡ್ಜ್ ಮಾಡ್ಬೋದು, ನೀವು ನಮ್ಮನ್ನು ಕರೆಕ್ಟ್ ಮಾಡಿದ್ದೀರಾ, ಕೆಲವು ವಿಷಯದಲ್ಲಿ ನೀವು ಕ್ವಶನ್ ಕೇಳಿದ್ದೀರಾ, ನಾವು ನೀವು ಕ್ವಶನ್ ಚೆನ್ನಾಗಿ ಕೇಳಿದ್ರೆ ಹೌದು ನೀವು ಇದ್ರ ಸಕ್ರಿಯವಾಗಿ ಪಾಲ್ಗೊಳ್ಳಿ, ಖಂಡಿತ ಸರ್ ನಾನು ಸಕ್ರಿಯವಾಗಿ ಇನ್ಮೇಲೆ ಪಾಲ್ಗೊಳ್ಳೋಕೆ ಪ್ರಯತ್ನ ಪಡ್ತೀನಿ, ಅಟ್ಲೀಸ್ಟ್ ಇವರು ನೀವು ಹೇಳ್ದಂಗೆ 24 hours ಮಾಡಕ್ ಆಗದೆ ಇರ್ಬೋದು, ಅವ್ರಿಗೆ ಹೇಳ್ತೀನಿ ನಾನು, ನನ್ನ ಕಾರ್ಯಕರ್ತರಿಗೆ ನನ್ನ ಅಭ್ಯರ್ಥಿಗಳಿಗೆ ಹೇಳ್ತೀನಿ, ನಾನು ದಯವಿಟ್ಟು 2-3 hours ಏನೋ ಒಂದು ಇನ್ವಾಲ್ವ್ ಆಗಿದೆ, 2 hours ಏನು ಯೂಸ್ ಮಾಡೋದೆ ದೊಡ್ಡ ವಿಷಯ ಅಲ್ಲ, ನಿಮಗೆ ಕೆಲಸ ಮುಗಿಸ್ಕೊಂಬಂದು ಇನ್ವಾಲ್ವ್ ಆಗಿದೆ, ಅದು ಒಳ್ಳೇದು, ಅದು ಒಂದು ನಾವು ಪಾಯಿಂಟ್ ಹಾಕೋತೀವಿ ಸರ್, ಒಳ್ಳೆ ಪಾಯಿಂಟ್ ಅದು, ಹೌದು ಜನಸಂಪರ್ಕದಲ್ಲಿರಿ, ಆದಷ್ಟು ಪ್ರಯತ್ನ ಪಡಿ ಅನ್ನೋದು ಹೇಳ್ತೀವಿ ಸರ್, ದೊಡ್ಡ ಮಟ್ಟದಲ್ಲಿ ಆಗದೆ ಇರ್ಬೋದು ಸರ್, ಯಾಕಂದ್ರೆ ಇವರೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಿರೋದ್ರಿಂದ. ಇಲ್ಲ ಸರ್ ದಯವಿಟ್ಟು ಸರ್, ಜನರ ಮೈಂಡ್ ಕರಪ್ಟ್ ಆಗಿಲ್ಲ ಸರ್, ಜನರ ಮೈಂಡ್ ಚೆನ್ನಾಗಿದೆ ಸರ್, ನಾವು ಹೇಳಿ ಹೇಳಿ ಇನ್ನೊಂದಷ್ಟು ಕರಪ್ಟ್ ಮಾಡ್ತಾ ಇದ್ದೀವಿ ಸರ್. ಜನರ ಮೈಂಡ್ ಸೆಟ್ ಖಂಡಿತ ಚೇಂಜ್ ಆಗಿದೆ ಸರ್, ಅವ್ರಿಗೆ ಆಪ್ಷನ್ ಕೊಟ್ಟಿಲ್ಲ ಸರ್, ನಾವು ಒಂದು ಟ್ರೈ ಮಾಡಿ ಈ ತರ ಒಂದು ಆಪ್ಷನ್ ಕೊಟ್ಟು ನೋಡೋಣ ಅಷ್ಟೇ ಸರ್, ಬದಲಾವಣೆ ಮಾಡೋಕೆ ಏನೋ ಒಂದು ಪ್ರಯತ್ನ ಪಡ್ಬೇಕಲ್ವಾ ಸರ್? ಅಮೂಲ್ಯ ಮತ ನಿಮ್ಗೋಸ್ಕರ ನೀವ್ ಹಾಕೊಳ್ಳಿ ಅಂತ ಹೇಳ್ತಿರೋದು, ನಮ್ಗೆ ಅಧಿಕಾರ ಕೊಡಬೇಡಿ ಅಂತ ಹೇಳ್ತಿರೋ ಸರ್, ನಾನು ಇವಾಗ ಹೇಳ್ತೀನಿ, ಅಲ್ಲೊಂದು ಸಿಂಹಾಸನ ಇದೆ ಅದ್ರ ಮೇಲೆ ಯಾರು ಕೂತಿದ್ದಾರೆ, ನೀವು ದಯವಿಟ್ಟು ಅನ್ಕೊಬೇಡಿ ಅವ್ರು ಇಳಿಸ್ಬಿಟ್ಟು ನೀವೆಲ್ಲ ಕೂತ್ಕೊಂತೀರಾ ಅಂತ, ಆ ಸಿಂಹಾಸನೇ ಇರಬಾರ್ದು, ಅದು ನಮ್ಮ ಒಂದು ಬದಲಾವಣೆ. ಮೋದಿ
ಹೇಳಿ ಸರ್ ಸಂತೋಷ ಸರ್ ಸರ್ ಅದೇ ಇದ್ರೆ ಸರ್ ನಾನೇನು ಮಾಡೋಕ್ಕಾಗಲ್ಲ ಸರ್ ಅದೇ ಸಂತೋಷ ಅಲ್ಲಿ ಇರಲಿ ಸರ್ ಸರ್ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ ಹೊರತು ನಾನು ಬಲವಂತ ಮಾಡ್ತೀನಿ ಸರ್ ಹೌದು ಸರ್ ನಾನು ಪ್ರಜೆಯಾಗಿ ನಾನು ಮಾಡ್ತಿದ್ದೀನಿ ಸರ್ ಸರ್ ಜನರು ಬಳಿಗೆ ನಾನು ನಿಮ್ಮ ಮೂಲಕತಾನೆ ಸರ್ ಹೋಗ್ಬೇಕು ನನಗೆ ನನಗೆ ಆಶ್ಚರ್ಯ ಅನ್ನಿಸ್ತಿದೆ ನನಗೆ ನಿಮ್ಮ ಮೂಲಕತಾನೆ ಸರ್ ಹೋಗ್ಬೇಕು ನಾನು ನೀವು ಬ್ಲಾಕ್ ಮಾಡಿಕೊಂಡು ಜನಕ್ಕೂ ನಮಗೂ ಸಂಬಂಧನೇ ಇಲ್ಲ ನಂತರ ಪತ್ರಿಕೋದ್ಯಮನೇ ಮಾತಾಡ್ಬಿಟ್ರೆ ನಾವೇನ್ ಮಾಡೋಣ ಸರ್ ಸರ್ ಈಗ ಮಂಡ್ಯ ಕ್ಷೇತ್ರದಲ್ಲೆಲ್ಲ ನೋಡಿ ವಾಪಸ್ ಅಡಿಗೆ ಹೋಗ್ತೀರಾ ನಾನೇನ್ ಮಾಡ್ಲಿ ನಾವಿರೋದು ಒಪ್ಪಿನ ಸರ್ ಸರ್ ಅಲ್ಲೆಲ್ಲ ಒಂದ್ ನಿಮಿಷ ಅಲ್ಲಿ ಪತ್ರಿಕಾ ಇದು ಗೋಷ್ಠಿ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಸರ್ ದಯವಿಟ್ಟು ನಾನು ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ ಕೂತ್ಕೊಂಡು ಮತ್ತೆ ನೀವು ಆ ಕ್ವಶನ್ ಗಳ ತಪ್ಪಾಗ ಸರ್ ಯಾಕಂದ್ರೆ ನಾನು ಈ ಕ್ಷೇತ್ರ ಬಗ್ಗೆ ಈ ಅಭ್ಯರ್ಥಿ ಬಗ್ಗೆ ಮಾತಾಡ್ತಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಂಕರ್ ಅವ್ರೆ ಹೊರಗೆ ಬರ್ರಿ ಹೊರಗೆ ಬರ್ರಿ ಸರ್ ಬರ್ರಿ ಬನ್ನಿ